ಬಂದಿವೆ ಎಲ್ಲಾಗೂ ನಮಸ್ಕಾರ. ಇಂದು ಬಡಗಾ ಮಂದ ವುಮೆನ್ ನ 20th ಸೆಷನ್. ಇಂದಿನ ಟಾಪಿಕ್ ಬಂದು ನೀಲಗಿರಿಯನ್ ಪರವೈಗಳು, ಬರ್ಡ್ಸ್ ಆಫ್ ನೀಲಗಿರೀಸ್. ಅದನ್ನ ಬತ್ತಿ ಮಾತಾಡಿದಾಗ ನಂಗೆ ಕೂಡ ಆನಂದಿ ಚಂದ್ರನ್ ಅವ್ಕ ಇಲ್ಲಿ ಬಂದಾರೆ. ಅವಕ್ಕೆ ಬಂದು ಒಂದು ಬರ್ಡ್ ಫೋಟೋಗ್ರಾಫರ್, ಅವಕ ಮನಿ ಇಟ್ಟಿವ್ಕ, ಅವಕ್ಕೆ ಬಂದು ಸಮೂಹ ಸೇವಿಗಿ, ರೋಟ್ರಿ ಕ್ಲಬ್ ಮೆಂಬರ್ ಇದ್ದಾರೆ, ನೀಲಗಿರೀಸ್ ರೋಟ್ರಿ ಕ್ಲಬ್ ಮೆಂಬರ್ ಇದ್ದಾರೆ. ಪ್ಲಸ್ ಅವಕ್ಕೆ ಬಂದು ಇಂಟ್ಯಾಕ್ ದಾಗೆ ಮೆಂಬರ್ ಇದ್ದಾರೆ. ಇಂಟ್ಯಾಕ್ ಎಂಬುದು ಬಂದು ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ಸ್ ಅಂಡ್ ಕಲ್ಚರಲ್ ಹೆರಿಟೇಜ್. ಅದು ಮಟ್ಟ ಇಲ್ಲದ ಮೆಂಬರ್ ಆಫ್ NNHS ಅತ್ತೆಂಬುದು ನೀಲಗಿರೀಸ್ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಅದನ್ನ ಮೆಂಬರ್ ಇದ್ದಾರೆ. ಅವಕ್ಕೆ ಬಂದು MOB ಎಂಬ ಒಂದು ಇದುದಾಗ ಪಾಠ ಇದ್ದಾರೆ. ಅದು ಬಂದು ಮೇಕ್ ಊಟಿ ಗ್ರೀನ್. ಊಟಿಯ ಬಂದು ಹಂಗ ಪಲೇ ಪಡಿ ಮರ್ಚಿ ಗ್ರೀನ್ ಇದ್ ಮಾಡಿದಾಗ ಅದೊಂದು ಇದು ಆಡಿದೆ, ಆ ಪಾಠ ಇದ್ದಾರೆ. ಪ್ಲಸ್ ಅವಕ್ಕೆ ಬಂದು ನೀಲಗಿರಿ ಲೈಬ್ರರಿನ ಬಂದು ದೋಸಿಕಾಲ ಇದ್ದಾರೆ, ಅಂದ್ರೆ ಒಂದು ಪ್ರೈವೇಟ್ ಸ್ಕೂಲ್ನ ಲೈಬ್ರರಿನ ವರ್ಕ್ ಮಾಡಿದ್ದಾರೆ. ಅದು ಮಟ್ಟ ಇಲ್ಲದ ಅವಕ್ಕೆ ಒಂದು ಫ್ರೀಲಾನ್ಸ್ ಫೋಟೋಗ್ರಾಫರ್. ಇಂದು ಬಂದು ನಂಗ ನೀಲಗಿರಿನ ಅಡೋ ಬರ್ಡ್ಸ್ ಪತಿ ಅವಕ್ಕೆ ನಂಗ ಮಾತಾಡದ್ಕೈ ಬಂದಾರೆ. ಅದು ಏನ ಕೈನ ಬರ್ಡ್ಸ್ ಆಡ್ದೆ ತಮ್ಮದ ಪತಿ ಹೇಗೋದ್ ಬಂದಾರೆ. ಪ್ಲಸ್ ಅವಕ್ಕೆ ಬಂದು ಒಂದು ಫೋಟೋಗ್ರಾಫರ್, ಬರ್ಡ್ ಫೋಟೋಗ್ರಾಫರ್. ಸೊ ಶಿ ಅದಾಗ ಸ್ಪೆಸಿಫಿಕ್ ಆ ಬಂದು ಅವಕ್ಕ ನಿರ್ಯ ಇದೆಲ್ಲ ಮಾಡಿದ್ದಾರೆ, ರಿಸರ್ಚ್ ಎಲ್ಲ ಮಾಡಿದ್ದಾರೆ. ಸೊ ಆನಂದಿ ಅಕ್ಕ, ನಿಂಗ ಬರ್ಡ್ಸ್ ಇದನ್ನ ಪತಿ, ಪ್ಲಸ್ ಮೇನ್ ಆಗಿ ಬಂದು ನೀಲಗಿರೀಸ್ ನ ಬಂದು ನಂಗೆ ಏನ ಕೈನ ಬರ್ಡ್ಸ್ ಆಡದೆ, ನಿಂಗೆ ಎತ್ತೆ ಅದನ್ನ ಇಂಟ್ರೆಸ್ಟ್ ನಿಂಗ ಬಂದಿತ್ತು, ಅಂಡ್ ಹೇಗೂ ಇದೆಲ್ಲ ಸ್ಟಾರ್ಟ್ ಆಯ್ತು ಅದನ್ನ ಪತ್ತಿ ನಿಂಗ ಹೇಗಿವೆ ಅಕ್ಕ? ಇಲ್ಲಿ ಬಂದ ಎಲ್ಲಗೂ ನಮಸ್ಕಾರ. ಏನ ಫಸ್ಟ್ ಪಾಯಿಂಟ್ ಬಂದು ಅಕ್ಕ, ಇದು ಬಂದು ನಂಗ ಬಡವರ್ಗಾದ ಒಂದು ಮಂದ ಹಿಂಗ ಮುಡ್ದಾಳು ಬಡವ್ರಾಗ ಬಂದು ಮಾತ್ ಹೇಗುದು ಅದನ್ನ ಹೇಗಿವತ್ತ ಫಸ್ಟ್ ಕಂಡೀಷನ್. ನಾ ಮುಡ್ದಾಳುಗ ಬಂದು ನಾ ಹೇಗಿನ ಬಟ್ ಅಲ್ಲಿ ನಂಗೆ ಅಷ್ಟೇ ಎಕ್ಸ್ಕ್ಯೂಸ್ ಮಾಡಿಬಿಡಿ, ವರ್ಡ್ಸ್ ಎಲ್ಲ ಬರೋದಿದ್ದಲ್ಲೇ ಎಕ್ಸ್ಕ್ಯೂಸ್ ಮಾಡಿದ್ವಿ. ನನ್ನ ಹೆಸರು ಆನಂದಿ. ನಾ ಈ ಫೋಟೋಗ್ರಾಫಿ ಅದೆಂಬುದು ಬಂದು ಒಂದು ಕುಣ ವಯಸ್ಸು ಅಂದ್ರೆ ಒಂದು ಪ್ಯಾಷನ್ ನಟ್ತು, ಒಂದು ಇಂಟ್ರೆಸ್ಟ್ ನಟ್ತು ಅಲ್ಲ. ಆಗೆಲ್ಲ ನಂಗೆಲ್ಲ ಕುಣುವೆ ಇದ್ದವಣೆ, ಓಯ್ ಅಪ್ನೌಕ್ರಿ ಸರ್ ಎಲ್ಲ ಏನ ಕ್ಯಾಮ್ರಾ ಬೇಕು, ನಾ ಫೋಟೋಗ್ರಾಫಿಗೆಲ್ಲ ಒಣ್ಣೆಲ್ಲ ಒದಬಹುದು ಪ್ರಮಾಣಿಯೋಗೆ. ಅಂದ್ರೆ ಫೋಟೋಗ್ರಾಫಿ ಎಂಬುದೆಲ್ಲ ಬಂದು ಒಂದು ಒಂದು ಡ್ರೀಮ್ ಆತಾಟು ನಟ್ತು. ಅದಿನಾಡು ಅದೇ ಕಾಲಕಟ್ಟ ಎಲ್ಲ ಮಾರಿನ ಬಪ್ಪತ್ತು ನೋಗೆ ನೋಡಿದ್ಲೆ. ಈಗ ಈಗ ಬಂದು ಕ್ಯಾಮ್ರಾ ಅದೆಂಬುದು ಬಂದು ಎಲ್ಲ ಸಾರಿಯೂ ಆಡದೆ ಮ್ಯಾಕ್ಸಿಮಮ್. ಈಗ ನಂಗೆ ಸರ್ ಆಡುವ ಸ್ಮಾಲೆಸ್ಟ್ ಕ್ಯಾಮ್ರಾ ಬಂದು ಮೊಬೈಲ್. ಈ ಮೊಬೈಲ್ ಆಟೋನೆ ಎಲ್ಲವೇ ಈಸಿ ಆಯ್ತಾ, ಎಲ್ಲ ಇದಾಯ್ತಾ. ಸೊ ಅತ್ಮಾಕ ಬಂದವನ್ನ ನಂಗೆ ಈಗ ಡಿಜಿಟಲ್ ಕ್ಯಾಮ್ರಾಸ್ ತ ಮೊದಲೇ ಎಲ್ಲ ಬಂದು ನಂಗೆ ಕ್ಯಾಮ್ರಾ ಅತಂದ್ಲಿ ನಂಗೆ ಅದು ಫಿಲಮ್ ರೋಲ್ ಇಸೋದು 36 ತ ಅಟ್ರ ಫೋಟೋಸ್ 36 ನೋಗೆ ಕರೆಕ್ಟ್ ಆಯ್ತದು. ಅದನ್ನೋಗೆ ಅದನ್ನ ಫೋಟೋ ಕರೆಕ್ಟ್ ಇಲ್ಲ ಅದಲ್ಲೇ ಅದು ವೇಸ್ಟ್ ಆಯ್ತಾ. ಅಂದ್ರೆ ಅದನ್ನ ಫಿಲಮ್ ರೋಲ್ ವಾಶ್ ಮಾಡೋದು, ಪ್ರಿಂಟ್ ಮಾಡೋದು, ಪ್ರಿಂಟ್ ಮಾಡೋಣ ತ ಆ ಫೋಟೋ ಬಂದು ನಂಗೆ ಒಳ್ಳೆ ಅಡ್ದ್ಯಾ ಇಲ್ಲ ಅಂಬುದ್ರೆ ನಂಗೆ ಈಗ ಆತ ಇಲ್ಲ. ಡಿಜಿಟಲ್ ಕ್ಯಾಮ್ರಾಸ್ ಎತ್ತಿಟ್ಟು ಸ್ಪಾಟ್ ನೋಗೆ ಡಿಲೀಟ್ ಮಾಡಿಟ್ಟು ಇನ್ನೊಂದು ಫೋಟೋ ಎತ್ತಿನ್ಲಾಕು. ಇದೆಲ್ಲ ಬಂದು ಈಗ ನಾ ಕಾಲಿನ ಆಪ್ಷನ್ನು. ಇದು ಫೋಟೋಗ್ರಾಫಿ ಎಂಬುದು ಬಂದು ನಂಗೆ ಫಸ್ಟ್ ನೋಗ ಮಾಡಿದವಕ್ಕೆಲ್ಲ ಅವತ್ತ ನಾ ಆಕ್ಚುಯಲ್ ಫೋಟೋಗ್ರಾಫರ್ಸ್ ಅಂತ ಹೀಗೆ. ಯಾಕಂದ್ಲೆ ಫೋಟೋಗ್ರಾಫಿ ನೋಗ ಬೇಸಿಕ್ ಏನಾರ್ದಿಲ್ಲ, ಮೂರೇ ಮೂರು ವಿಷಯ, ಶಟರ್ ಸ್ಪೀಡ್, ಅಪ್ಯಾಚರ್ ಆ್ಯಂಡ್ ಯುವರ್ ISO. ಇದು ಮೂರು ತ ಫೋಟೋಗ್ರಾಫಿನ ಬೇಸಿಕ್ ಇದೆ ಅಟ್ರ. ಅದನ್ನ ಬಂದು ಆಗ ನಂಗೆ ಫಿಲ್ಮ್ ರೋಲ್ಸ್ ಆಟ ಕಾಲ ನೋಗ ಅದನ್ನ ಕರೆಕ್ಟ್ ಆಗಿ ಬಿತ್ತು ಎತ್ತಿದ ಹೋಗತ್ತ ಆಕ್ಚುಯಲ್ ಫೋಟೋಗ್ರಾಫರ್ಸ್. ಇಂದು ಬಂದು ಧಾರಾವಾಹಿಕಲಿ ಫೋಟೋ ಎತ್ತಾಕು ಅಪಾರ್ಟ್ ಫ್ರಮ್ ದ ಸಬ್ಜೆಕ್ಟ್. ಇದು ಏನಾಗ ಬರ್ಡಿಂಗ್ ನೋಗ ಎತ್ತ ಇಂಟ್ರೆಸ್ಟ್ ಬಂತು ಅಂದಲ್ಲೇ ಏನಾಗ ನಂಗೆ ನಾ ಲೈಬ್ರರಿ ನೋಗ ಕೆಲ್ಸ ಮಾಡಿನದು ನಾ ಅಲ್ಲಿ ನಿರೀ ಮರ ಆಡದೆ ನಂಗ ಅಲ್ಲೇ ಬಂದು ಒಂದು ದೊಡ್ಡ ಒಂದು ವೈಟ್ ಕಲರ್ ಒಂದು ಬೆಲ್ಲ ಬರ್ಡ್ ಮೊನ್ನೆ ಮತ್ತು ಬ್ಲೂ ಕಲರ್ ಹತ್ರ ನೇವಿ ಬ್ಲೂ ಉದ್ದ ಟೈಲ್ ಏನಾಗ ಆ ಬರ್ಡ್ ನೋಡಿದ್ರು ಅಪ್ಪರಾಚರಿಗಳ ಫಸ್ಟ್ ಟೈಮ್ ಅನ್ನಗಟ್ಟ ನಂಗೆ ಬರ್ಡ್ಸ್ ನೋಡಿದ್ಯೋ ಬಟ್ ನಂಗೆ ಅಬ್ಸರ್ವ್ ಮಾಡೋದಿಲ್ಲ. ನಂಗೆ ಈ ಫೋಟೋಗ್ರಾಫಿ ಎರಿಯಿದೆ ಈ ನಾಡು ಬಂದು ಅದನ್ನ ಅಬ್ಸರ್ವ್ ಮಾಡ್ಬೋದು ನೋಗೆ. ಅದೇ ಜಸ್ಟ್ ಆಗ ಬಂದು ಏನ ಸರ್ ಒಂದು ನಿಕಾನ್ 770 ಅಂತ ಒಂದು ಕುನ್ನ ಕ್ಯಾಮ್ರಾ ಹ್ಯಾಂಡಿ ಕ್ಯಾಮ್ ತಟ್ಟಿತು ಕುನ್ನ ಅದು ಅದ್ರಿಗೆ ಎತ್ತಿಟ್ಟೆ. ಅದು ಏನ ಬರ್ಡ್ ಅಂದ್ ಕೂಡ ಅರಿಯಾದೆ ಎತ್ತಿದಾಗಿಂದ ಆಡ್ತ ನಾರದೆ. ಅದು ಬಂದು ಮೈಗ್ರೇಟರಿ ಬರ್ಡ್, ಮೈಗ್ರೇಟರಿ ಬರ್ಡ್ ಅದನ್ನ ಹೆಸರು ಪ್ಯಾರಡೈಸ್ ಫ್ಲೈ ಕ್ಯಾಚರ್. ಆ್ಯಂಡ್ ಅದು ಮೇಲ್ ಬ್ಯೂಟಿಫುಲ್ ಬರ್ಡ್, ಅದು ಟೈಲ್ ಮಟ್ಟು ಆಸಾಗ ಲಾಂಗ್ ಆಟ್ರ ಆ್ಯಂಡ್ ಇತ್ತು ಇತ್ತು ಸ್ವೇ ಆಯ್ ನೋಡ್ತು ಆಡಿ ನೋಡ್ತು ಏನದು ಅದನ್ನ ನೋಡ್ತವನ್ನ ಅಪ್ಪರ್ ಆಶ್ಚರ್ಯ ಮಾಡ್ತು.
இத்தமாக்கெல்ல பேர்ட்ஸ் வந்து எத்தமாக்கு வந்தான் அதையும் அர்த்தம் பேர்ட்ஸ் வந்து மைக்ரேட்டரி பேர்ட்ஸ் இல்லவே இப்ப பேர்ட்ஸ் அத்தந்து நான் ஸ்லோலி அதெல்லாம் அறுவதுக்கு ஆரம்பிச்சுது ஆ பேர்டு ஃபோட்டோ வைத்தி அது நான் ஆக பிரிண்ட் இந்த குழந்தைனால நாங்கள் பிரிண்ட் மாடி இல்லாக்கு பிரிண்ட் மாடி அது நான் ஏத்தின் வந்து என் அப்படி அப்ரிஷியேட் மாடிது ஏக்கந்தில் ஆ லைப்ரரி கேம்பஸ் கோஸ் ஒன்று மைக்ரேட்டரி பேர்ட் பப்பது வந்து சிட்டி ஆச்சரியவா அட்டுத்து இங்கெல்லாம் பேர்ட்ஸ் நார்மலி வந்து அப்புறம் நாங்கள் ஹியூமன் நடமாட்டம் இல்லாத இடையோகத்தான் பேர்ட்ஸ் வந்து நிறைய இதுற நீங்கள் பேர்ட்ஸோட வந்து அது நான் இது நான் நோடில அது எத்தனை இதுறான்னு நோடிதில் மைனா ஸ்பேரோஸு நாங்கள் காக்க குருவி காமனாக நாங்கள் மைனா அது நாங்கள் எம்ஐ கீழ் ஓத்தணும் அட்டின் வகையில் எம்ஐ கீழ் ஓத்தணும் ಇದನ್ನ ತವರ ಈ ಕರಿಯ ಕೀಲು ಒಂದು ಈಗ ಒಂದು ಇದ್ರ ಬುಷ್ ಚಾಟ್ ಅಂತ ಒಂದು ಹೆಸರು ಇದು ಮಾಕೆ ಈ ನಾಲ್ಕೈದು ಸ್ಪೀಷೀಸ್ ತವರ ಮೀನು ಎಲ್ಲವೇ ಬಂದು ಮನುಷ್ಯರ ಬಿಟ್ಟು ತಳ್ಳಿತಾ ಇದ್ರ ಮನುಷ್ಯರ್ ಸಾರ್ ಅಪ್ಪರ ಶೈ ಬರ್ಡ್ ಬರ್ಡ್ ಬಂದು ಅಪ್ಪರ ದ ಮೋಸ್ಟ್ ಶೈಯೆಸ್ಟ್ ಕ್ರೀಚರ್ಸ್ ಆರ್ ದ ಬರ್ಡ್ಸ್ ಅಪ್ಪರ ಶೈ ಆದ್ರೆ ಸೊ ನಂಗ ಪಕ್ಕನ ಬಂದು ಅದು ಬರ ನಂಗ ಒಂದು ಸ್ಟೆಪ್ ಐತಿ ಬಿಯ ಬರ್ಡ್ ಬಂದು ನಂಗ ತಾಂಡಿ ಒಯ್ ಅದು ತಲ್ಲಿ 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 ಒಯ್ನೆ ಹತ್ರ ಆ ಹ್ಯೂಮನ್ ಆ ಸ್ಮೆಲ್ಗೆ ಅದು ಸಾರ್ವೇ ಇರ ಬಟ್ ಇನ್ನೊಂದು ಅಪರವಾದ ಇದು ಆಸ್ಪೆಕ್ಟ್ ಏನಂದ್ರೆ ಈಗ ಈ ಕುಟಿ ಏನು ಬೀತಂಗೆ ಬರ್ಡ್ಸ್ ಟ್ರೈನ್ ಮಾಡೋಕು ಸಿಲ ಬರ್ಡ್ಸ್ ಎಲ್ಲ ಟ್ರೈನ್ ಮಾಡೋಕು ನಂಗೆ ಅದು ಪಳಗಿದಂಗೆ ತ ಅದು ನಂಗೆ ಹರ್ಟ್ ಮಾಡೋದಿಲ್ಲ ಅದನ್ನ ನಂಗೆ ಒಂದು ಮಾಡೋಪದಿಲ್ಲ ಅಂದ್ಲ ನಂಗೆ ಪಕ್ಕ ಬಪ್ಪದಿಗೆ ಆರಂಭಿಸಿದ್ರು ಸೊ ಎಮ್ಮ ಕಿಲು ಅಕ್ಕಿಲು ಕಾಕೆ ಮ್ಯಾಕ್ಸಿಮಮ್ ಇದನ್ನ ತವರ ನಂಗೆ ಬಂದು ಬೇರೆ ಬರ್ಡ್ಸ್ ಎಲ್ಲ ನೋಡಿದಲ್ಲಿಯೂ ಕೂಡ ನಂಗೆ ಅದನ್ನ ಆಳವಾಗ ಅಬ್ಸರ್ವ್ ಮಾಡಿರಾರು ಅದಾದ್ರು ಅದನ್ನ ಕೂಡ ಬಂದು ನಂಗೆ ಕಲರ್ಸ್ ನೋಡಿರಾರು ಇದು ಮೈಗ್ರೇಟರಿ ಬರ್ಡ್ ಇಲ್ಲಿ ಅದೆಲ್ಲ ನೋಡಿರಾರು ಬಟ್ ಆರಂಭಿಸಿತ್ತು ಫೇಸ್ಬುಕ್ನ ಪೋಸ್ಟ್ ಮಾಡೋದು ಲೈಕ್ಸ್ ಬಂದ್ರ ಕಮೆಂಟ್ಸ್ ಬಂದ್ರ ಇತ್ತಮಾಕ ಬಂದು ಸಾರಿ ಅಕ್ಕ ನಿಂಗ ನೆಟ್ವರ್ಕ್ ಚಿಕ್ಕ ಬ್ರೇಕ್ ಆರ ಈಗ ಓಕೆ ಈ ಫೇಸ್ಬುಕ್ ಬಂದಾಗಿಂದ ಅರ್ಥ ಈ ಫೇಸ್ಬುಕ್ ಏನು ಮಾಡೋದಕ್ಕೆ ಆರಂಭಿಸಿತು ಅಂದ್ರೆ ಒಂದು ಪಿಕ್ಚರ್ ಪೋಸ್ಟ್ ಮಾಡಿದ್ದೇ ನಂಗೆ ಬಂದು ಲೈಕ್ಸ್ ಬಂದ್ರ ಕಮೆಂಟ್ಸ್ ಬಂದ್ರ ಸೊ ಅದು ಏನು ಹಾಕೋದಕ್ಕೆ ಆರಂಭಿಸಿತು ಅಂದ್ರೆ ನಂಗೆ ಬಂದು ನಿರ್ಯ ಇನ್ನೂ ನಿರ್ಯ ಲೈಕ್ಸ್ ಬಪ್ಪದು ನಿರ್ಯ ಫೋಟೋಸ್ ಇರ್ತದ ಅತ್ತೆಂಬ ಒಂದು ಆಪ್ಷನ್ನೇ ಅದಕ್ಕಿಂತ ಅರ್ಥ ಬಪ್ಪದಕ್ಕೆ ಆರಂಭಿಸಿತು ಆ ಟೈಮ್ನಾಗ ಬಂದತ್ತ ಈ ಒಂದು ಏನೇ ಇರೋದು ಒಂದು ಕ್ರೇಜ್ ಒಂದು ಆದ್ಮೇಲೆ ಒಂದು ಈರ್ಪು ಬಪ್ಪದಕ್ಕೆ ಆರಂಭಿಸಿದ್ದೇ ಫೇಸ್ಬುಕ್ ಎಂದತ್ತ ಆ ಫೇಸ್ಬುಕ್ ಬಂದು ಇನ್ನು ಸಿಲ ಟೈಮ್ ಬಂದು 100 ಎಲ್ಲ ತಾಂಡಿತ್ರ ಲೈಕ್ಸ್ ಆ 100 ಎಲ್ಲ ತಾಂಡ್ ನಂಗೆ ಏನಾರ ಅನ್ಲ ಅಡೆ ನಂಗ ಫೋಟೋಗೆ 100 ಲೈಕ್ಸ್ ಅರ್ಥ ಫೋಟೋ ನಂಗೆ ಎತ್ ಮಾಡೋದು ಎತ್ ಮಾಡಿ ಇತ್ತ ಆಕ್ಚುಲ್ ಸ್ಟಾರ್ಟ್ ಆಯ್ತು ಬಟ್ ಅದು ಇನ್ನಾಡು ಒಂದು 1 ಇಯರ್ ಕಾಯ್ದಿಟ್ಟು ನಾ ತಿರುಗಿ ನಾನೇ ಏನು ನೆನ್ಸಿ ನೋಡೋಣ ನಂಗೆ ಏನಾಗಿ ಫೋಟೋಸ್ ಐತಿನೋ ಏನಾಗಿ ನಂಗೆ ಇದನ್ನ ಬಿತ್ತು ನಂಗೆ ಏನೋ ಮಾಡೋದು ಮುಡಿದ್ರ ಏನಾಗಿ ನಂಗೆ ಇದನ್ನ ಮಾಡಿನ್ಯೋ ಆತನ ಹೇಗೆ ನೋಡೋಣ ಬರುವ ಫೋಟೋ ಎತ್ತೋದು ಫೇಸ್ಬುಕ್ನ ಪೋಸ್ಟ್ ಮಾಡೋದು ಒಂದು 100 ಲೈಕ್ ಇಸೋದು ಒಂದು 10 ಕಮೆಂಟ್ ಇಸೋದು ಇದನ್ನ ತವರ ಅಡ್ತ ಸ್ಟೆಪ್ ನಂಗೆ ಇದಾಗ ಏನೋ ಮಾಡಿರ್ತೀವೋ ಅನ್ನೋದನ್ನ ಒಂದು ವೇ ಇಲ್ಲ ದೆನ್ ಅದಕ್ಕಿಂತ ನಾ ಬಂದು ಏನೋ ಏನೋ ಯೋಚನೆ ಮಾಡೋದು ಅನ್ಸಿದ್ಲೆ ನಂಗ ನೀಲ್ಗಿರೀಸ್ ನಂಗ ಎಡೆ ಬಂದು ಅಪ್ಪರ ಒಂದು ರಿಚ್ ಆದ ಬಯೋಸ್ಫಿಯರ್ ನಂಗ ಫ್ಲೋರ್ ಆ್ಯಂಡ್ ಫಾನ ಬಂದು ಇತ್ತಮಾಕ ಒಂದು ಫ್ಲೋರ್ ಆ್ಯಂಡ್ ಫಾನ ಬಂದು ವರ್ಲ್ಡ್ನಾಗ ಬಂದು ಎಲ್ಲಿವೇ ಇಲ್ಲ ಅಂತ ಬಂದು ಒಂದು ಚಾಲೆಂಜ್ ಕೂಡ ಮಾಡಾಕು ಏತೆಂದ್ರೆ ನಂಗೆ ಈಗ ನೀಲ್ಗಿರಿ ಊಟಿ ಕುನೂರ್ ಕೋಟಗಿರಿ ಇಲ್ಲಿ ಸುತ್ತಿ ಬಂದು ನಂಗೊಂದು 80 ಸ್ಪೀಸೀಸ್ ಆಫ್ ಬರ್ಡ್ಸ್ ಇದ್ದಲೆ ಒಂದು ಇಲ್ಲಿಗೆ ಮಸ್ನಗುಡಿ ಒಂದು 1/2 hour ಡ್ರೈವ್ ಅಲ್ಲಿಗೆ ಒಲ್ಲ ಒಂದು ಅರೌಂಡ್ 100-120 ಸ್ಪೀಸೀಸ್ ಆಫ್ ಬರ್ಡ್ ನಾನು ಸ್ಪೀಸೀಸ್ ಆಗ ಟೋಟಲ್ ನಂಗೆ ನೀಲ್ಗಿರಿ ಬಯೋಸ್ಫಿಯರ್ನಾಗ 200+ ಸ್ಪೀಸೀಸ್ ಆಫ್ ಬರ್ಡ್ಸ್ ಬಂದು ನಂಗೆ ಗಾಡದೆ ಸೊ ಇತಮಾಕ ಬಪ್ಪಣ ಬಂದು ಏನ ಆತು ಅಂದ್ಲೆ ಇದನ್ನೇವೇ ನಂಗೆ ಬಂದು ಏಕ ಎತ್ತಿ ನಂಗೆ ಇದನ್ನ ಬಂದು ಒಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಾಕು ಅತ್ತೆಂಬುದಕ್ಕ ಏನ ಥಾಟ್ ಆಟಿತು ಇನ್ನು ಬಂದು ಅಂದೊಂದು ಸ್ಟಾರ್ಟ್ ಮಾಡಿದ್ದು ನಂಗೆ ಬರ್ಡಿಂಗ್ ಅತ್ತೆಲ್ಲ ಒಂದು ಪರ್ಟಿಕ್ಯುಲರ್ ಸ್ಪಾಟ್ಸ್ ಹತ್ರ ಈ ಕೊತ್ತಿರಿಗೋಲೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಪಾಟ್ನಾಗುತ್ತೆ ಬರ್ಡಿಂಗ್ ಹತ್ರ ಅತ್ತ ನಾನು ಸ್ಟಾರ್ಟ್ ಮಾಡಿದ್ದೆ ಅದಕ್ಕಿಂತ ಹಿಡ್ಕೊಂಡು
ನಂಗೆ ಒಂದೊಂದು ಎಡಗೋಣೆ, ನಂಗೆ ಹಟ್ಟಿ ಗೋಣೆ, ನಂಗೆ ಅಲ್ಲಿ ಗೋಣೆ ಇಲ್ಲಿ ಗೋಣೆ ಅನ್ನಲ್ಲ ನೋಡಿಲ್ಲ. ಅಲ್ಲಿ ಆಗ ಬಂದು ಬರ್ಡ್ಸ್ ಎಲ್ಲ ಅಬ್ಸರ್ವ್ ಮಾಡೋದು ಆರಂಭಿಸಿದೆ. ಆಗ ಆ ಈ ಈ ಸ್ಪಾಟ್ನ ಇವಕ್ಕೆ ಹೇಗೆ ಕೋತೀರಿ ನೋ, ಆ ಸ್ಪಾಟ್ನ ಬಪ್ಪೋ ಮೈಗ್ರೇಟರಿ ಬರ್ಡ್ಸ್ ಎಲ್ಲ ಮತ್ತೆ ಎಡ ಎಲ್ಲಾರನ್ನೂ ಹೋಗಿ ಆಡದೆ ಆತೆಂಬುದು. ಅದು ಎತ್ತಿನಲ್ಲ ನಂಗೆ ಈ ನೀಲ್ಗಿರೀಸ್ ಹಿಲ್ ಐತೆ ಆಡದೆ ಅಂದಲ್ಲ ಒಂದು ಸೆಮಿ ಸರ್ಕಲ್ ಮಾರ್ಕ್ ಐತಿಲ್ಲವಿ. ಕೋಟಗಿರಿ, ಕುನ್ನೂರ್, ಈ ಕಡೆ ಮಂಜೂರ್, ಆ ರೇಡಿಯಸ್ ನಾಗ ಆಡುವ ಆಲ್ಟಿಟ್ಯೂಡ್ ಹೈಟ್ ಬಂದು ಒಂದೇ ಲೆವೆಲ್. ಸೊ ಇಲ್ಲಿ ಈ ಕೋತಗಿರಿಗ ಈ ಕುಂಜಪಾಣೆನೋಗ ಆಡುವ ಬರ್ಡ್ಸ್ ಅಲ್ಲ, ಮಂಜೂರ್ನೋಗೆ ನಂಗೆ ಗೆದೆ ರೋಡ್ನೋಗಿ ಅದೇ ಸೇಮ್ ಸ್ಪೀಸೀಸ್ ಆಫ್ ಬರ್ಡ್ಸು ಬಂದ್ರ ಅತೆಂಬುದು ಸ್ಟಡಿ. ಸೊ ಆಗ ಬಂದವನ್ನೇ ಏ ಬರ್ಡ್ಸು ಏ ಸೀಸನ್ನೋಗೆ ಏನಾಗ ಆ ಎಡೆನೋಗ ಬಂದ್ರ ಅತೆಂಬ ರಿಸರ್ಚ್ ಸಹ ಈಗ ನಾ ಮಾಡಿ ನಿಬೋದು ಆ್ಯಕ್ಚುಲಿ. ಸೊ ನಂಗೆ ಅತ್ಮಕ್ ನೋಡೋಣ ಬರ್ಡ್ಸ್ ಏನಾಗಿ ಫಸ್ಟು ಮೈಗ್ರೇಟ್ ಮಾಡ್ರ ಅತೆಂದಲೆ ಅದು ಬಂದು ಫುಡ್ಡು ಕಾಯಿ ಒಂದು, ಇನ್ನೊಂದು ಬಂದು ಮೇಟಿಂಗ್ ಸೀಸನ್. ಮೇಟಿಂಗ್ ಸೀಸನ್ ಹೋಗಿ ಅವಕ ಮತ್ತ ದೊಡ್ಡ ಬರ್ಡ್ಸು ರಾಪ್ಟರ್ಸು ಅದೆಲ್ಲ ಬಂದು ಇದನ್ನ ಕುಟ್ಟಿಯ ಬಂದು ಹರ್ಟ್ ಕೊಲಾದ ಇದು ಮಾಡೋದಕ್ಕೆ ಅದನ್ನ ಜನ್ರೇಷನ್ನ ಬಂದು ಹೊಡಿತಾರೆ ಟು ಕೀಪ್ ಅಪ್ ದಿಯರ್ ಜನ್ರೇಷನ್ಸ್. ಅದಕ್ಕಾಯ್ತ ಬರ್ಡ್ಸ್ ಬಂದು ಆ್ಯಕ್ಚುಲಿ ದೇ ಮೈಗ್ರೇಟ್ ಫಾರ್ ದಿಯರ್ ಫುಡ್ ಆ್ಯಂಡ್ ಟು ಕೀಪ್ ದಿಯರ್ ಯಂಗ್ ಒನ್ಸ್ ಅಲೈವ್. ಇಲ್ಲಿ ಬಂದು ಎಗ್ ಲೇ ಮಾಡಿ ಅದನ್ನ ಚಿಕ್ ಇದು ಹ್ಯಾಚ್ ಮಾಡಿ ಆ್ಯಂಡ್ ದಿ ಫ್ಲೈ ಬ್ಯಾಕ್ ವಿತ್ ದ ಚಿಕ್. ಆ ಕುಣ್ಣದ ಇಪ್ಪಣ ಬಂದು ಅದು ಅಪ್ಪರ ವಲ್ನರಬಲ್ ಆಯ್ದ್ರ ಚಿಕ್ಕು. ಸೊ ಪ್ರೆಡೇಟರ್ಸ್ ಬಂದು ಈಸಿ ಆಟ್ರ ಅದನ್ನ ತಿಂಬುದಾಗ. ಅದಕ್ಕಾಯ್ತಾ ಬೇರೆ ಎಡೆ ತೇಜಿಗೆ ಬಂದ್ರ ಬಂದು ಅದಕ್ಕೆ ಸೂಟಬಲ್ ಆನ ಎಡೆನೋಗೆ ಅದು ಬಂದು ಅದಕ್ಕೆ ಫುಡ್ ಆಟ್ರ ಇಟ್ ಹ್ಯಾಚ್ ಇಟ್ ಸೇಕ್ ಆ್ಯಂಡ್ ಅದು ಇದು ಮಾಡ್ರ. ಬಟ್ ಈಗ ಆ್ಯಕ್ಚುಲಿ ನಂಗೆ ನೀಲ್ಗಿರೀಸ್ ನಂಗೆ ನೋಡಿಲ್ಲ. ನಂಗೆ ನಂಗೆ ನೀಲ್ಗಿರೀಸ್ ಬಯೋಸ್ಫಿಯರ್ ಬಂದು ಈಗ ಅಟ್ ಲೀಸ್ಟ್ ಒನ್ 10-20 ಇಯರ್ಸ್ಗೆ ಮೊದಲು ಆಟಂಗೆ ಈಗ ಇಲ್ಲ. ನಂಗೆ ಏಕ ಆತಂದಲ್ಲ ನಂಗೆ ಬಂದು ನಿರ್ಯ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಬಂದು ಬಪ್ಪದು ಆರಂಭಿಸಿಟ್ಟ. ಸೊ ಈ ಈ ನಾ ಈಗ ಅಬ್ಸರ್ವ್ ಮಾಡಿದ ಈ 10 ಇಯರ್ಸ್ಗೋಸೆ ಎತ್ತಂದ್ಲ ಆ ಒಂದು ಪರ್ಟಿಕ್ಯುಲರ್ ಸ್ಪಾಟ್ಸ್ ನೋಗ ಬಂದ ಮೈಗ್ರೇಟರಿ ಬರ್ಡ್ಸ್ ಎಲ್ಲ ಈಗ ಅಲ್ಲಿ ಹೋಗಿ ಇಲ್ಲ, ಅದು ಬೇರೆ ಎಡೆ ತೇಡಿ ನೋಡ್ಬೋದು. ಈಗೆಲ್ಲ ಅದು ಕಾರಣ ಒಂದು ಫೀಸಿಬಲ್ ಅದು ಕಾರಣ ಎನ್ವಿರಾನ್ಮೆಂಟ್ ಅಲ್ಲಿ ಇಲ್ಲ ಬೆಟ್ಟ. ಇದಕ್ಕೆ ರೀಸನ್ ಬಂದು ಏನಂದ್ಲ ನಂಗೆ ನಿರ್ಯ ಡಿಫಾರೆಸ್ಟೇಷನ್ ನಿರ್ಯ ಬಂದು ನಂಗೆ ಮರ ಎಲ್ಲ ಕಟ್ ಮಾಡಿ ನಂಗವೇ ನಂಗೆ ಬಯೋಸ್ಫಿಯರ್ ಅಲ್ಚಿನ ನಂಗೆ ಕಣ್ಣಾರ ನೋಡಿ ನಿದ್ಯೋ ಎಲ್ಲ. ನಂಗೆ ಇಲ್ಲಿದು ಕುಂದಗೋಪ ದಾರಿಯಲ್ಲಿ ಸರಿ, ಇಲ್ಲಿದು ಕೋತಗಿರಿ ಗೋಪ ದಾರಿಯಲ್ಲಿ ಸರಿ, ಇಲ್ಲಿದು ಕುನ್ನೂರು ಗೋಪ ದಾರಿಯಲ್ಲಿ ಸರಿ, ನಿರ್ಯ ಆಟ ನಂಗೆ ಎಸ್ಟೇಟು ನಂಗೆ ಸೋಲೆ ಎಲ್ಲ ನಂಗೆ ಅಲಿಚಿ ನಂಗೆ ಬಿಲ್ಡಿಂಗ್ಸ್ ಕಟ್ಟಿನಿದ್ದೋ. ಸೊ ಬರ್ಡ್ ಕೂಡ ಮೈಗ್ರೇಷನ್ ಬಂದು ಆ್ಯಕ್ಚುಯಾಲಿಟಿನೋಗೆ ಕಮ್ಮಿ ಆಯ್ ಬಂದುಬಿಟ್ಟ. ಆ ಪರ್ಟಿಕ್ಯುಲರ್ ಒಂದೆರಡು ಸ್ಪೀಷೀಸ್ ಬರ್ಡ್ಸ್ ಅರದೆ ಅದು ಬಂದು ಒಂದು 3 ಇಯರ್ಸ್ ಮೊದಲು ಆ ಬರ್ಡ್ ನಾ ಗಾರ್ಡನ್ದಾಗ ನೋಡಿದೆ. ಈಗ ಬಂದು ಆ ಬರ್ಡ್ಗೈ ತೇಡಿನಿದ್ದೆ ಇನ್ನೂ ಬಂದು ಅದೇನು ಗಾರ್ಡನ್ದಾಗ ಏನು ಕನಗು ತೋರಿಲ್ಲ. ಆ 3 ಇಯರ್ಸ್ ಮೊದಲು ಗಟ್ಟವು ಎವ್ರಿ ಇಯರ್ ಬಂದು ಅದು ಗಾರ್ಡನ್ಗೆ ಬಂದ್ರ. ಈಗ ಬಂದು ಆ ಗಾರ್ಡನ್ ನೋಡಿಲ್ಲ, ಹೆಬ್ರನ್ ಸ್ಕೂಲ್ಗೂ ಗಾರ್ಡನ್ಗೂ ಒಂದು ಕಾಂಕ್ರೀಟ್ ವಾಲ್ ಹಾಕಿದ್ದಾರೆ ಕಾಡೆಮ್ಮೆ ಬಂದ್ರ ಹೀಗೆ. ಅದು ಬಂದು ಆ ಡಿಸ್ಟರ್ಬೆನ್ಸ್ ಆ ಬರ್ಡ್ಗೆ ಅಲ್ಲಿ ಅದು ಏಗೂ ಬಂದಲ್ಲ ಅಲ್ಲಿ ಅದು ಎಗ್ ಲೇ ಮಾಡ. ಸೊ ಅದು ಡಿಸ್ಟರ್ಬೆನ್ಸ್ ಆಯ್ತದೆ. ಇದು ಏಕ ಈತ ಮಾಕೆ ಆರ ಆತಂದ್ಲೆ ಆ ಬರ್ಡ್ ಬಂದು ಅದಕ್ಕೆ ಬಿಡ ಅದು ಸೆನ್ಸ್ ಥಿಂಕ್ ಮಾಡೋದಕ್ಕೆ ಅದಕ್ಕೆ ಸೆನ್ಸ್ ಆಡ. ಆ ಒಂದು ಎಡಗೆ ಬಂದಲ್ಲ ಅದು ಆ ಜೀನ್ದಾಗ ಬಂದು ಪಾದಂಜಿಪ್ರ ಬರ್ಡ್ಸ್ ಆ್ಯಂಡ್ ಆನಿಮಲ್ಸ್ ಕೂಡ ಇದೇ ಬಂದು ಅದನ್ನ ಜೀನ್ ದೊಗ್ ಬಂದು ಅದು ಪದಂಚಿತ್ರ ಅದನ್ನ ಗೊತ್ತ ಎವ್ರಿ ಇಯರ್ ಅದೇ ಎಡಗ ಬಂದು ಅದು ಮೈಗ್ರೇಟ್ ಆರ ಅನಿಮಲ್ಸ್ ನೋಡ್ಲಿ ನಂಗೆ ಗೊತ್ತ. ನಂಗೆ ಈಗ ಎಲಿಫೆಂಟ್ ಕಾರಿಡಾರ್ ಎಂದು ಹೇಗೆ ಒಂದು ಕೇಸೆ ಹೋಯ್ ನೋಡಿದೆ. ಅದು ಎಲಿಫೆಂಟ್ ಕಾರಿಡಾರ್ ಎಂಬುದಾಗ ಮೀನಿಂಗ್ ಏನಲ್ಲ ಆ ಒಂದು ಪರ್ಟಿಕ್ಯುಲರ್ ಪಾತ್ ನೋಗ ಬಂದು ಈ ಎಲಿಫೆಂಟ್ಸ್ ಬಂದು ಥ್ರೂ ಔಟ್ ದ ಇಯರ್ ಬಂದು ನಡೆದು ನಟ್ರ. ಏಕಂದ್ಲೆ ಇನ್ ಕೇಸ್ ಈ ನಾರ್ತ್ನಾಗ ಇದು ತುಂದ್ಲೆ ಅದು ಏನಾಗ ಅಲಿದಾರಿ ಬಂದ್ರ ಅಂದ್ಲ ಅಲಿದಾರಿತ ಅದಕ್ಕೆ ವಾಟರು ಫುಡ್ ಎಲ್ಲ ಅಟ್ಟು ನಟ್ರ. ಆ ವಿಂಟರ್ ನೋಡಿದಲ್ಲ ಆ ಈ ಎಡೆಯೋಗ ವಾಟರ್ ಆಡ ಆ ಎಲ್ಲಿ ವಾಟರ್ ಫುಡ್ಡು. ಈಗ ನಂಗೆ ವಿಂಟರ್ನಾಗ ನಂಗೆ ಗ್ರೌಂಡ್ ಫ್ರಾಸ್ಟ್ ಬುಬ್ಬದ್ನಿಂದ ನಂಗೆ ಲ್ಯಾಂಡ್ ಎಲ್ಲ ಡ್ರೈ ಆಯ್ತ್ರ. ಸೊ ಅಡುತ್ತ ವಾಟರ್ ಫುಡ್ ಎಲ್ಲಿ ಅಟ್ರವೋ ಅದು ಅದ್ರಾಗೆ ನಡೆದು ಆಗ ಆ ಕುಟ್ಟಿಯೋ ಅದು ಕೊಡವೇ ತಾನೆ ನಡೆದ್ರ. ಸೊ ಅದನ್ನ ಜೀನ್ದಾಗ ಬಂದು ಅದು ಪದಿಚಿಟ್ರ ಈ ರೋಡ್ನಾಗ ತಾನೆ ನಾನು ನಡ್ಬೋದು ಅತ್ತೆಂದು ಅದಕ್ಕೆ ಬಂದು ಅದನ್ನ ಮೀರಿ ಬಂದು ಅದು ಬಂದು ಥಿಂಕ್ ಮಾಡಿ ಅರಿಯರ ಆ ಜೀನ್ ಅನ್ನೋಗ ಅದು ಫುಲ್ ಇದಾಯ್ತಟ್ರ.
ಹಿತಮಾಕಾದೊನ್ನೆ ಏನಾಯ್ತ ಈಗ ನಂಗೆ ಏನ್ ಮಾಡಿದೋ ಆ ಎಲಿಫೆಂಟ್ ಕಾರಿಡಾರ್ ನೋಗೆ ನಂಗ ಬಂದು ಮನೆ ಕಟ್ಟಿದೋ ಆಗ ಅದ ಎಲ್ಲಿ ಮೂವಾರ ಅದಕ್ ಮೂವಾಪದ ಗೇಡ ಇಲ್ಲ ಅಪೇರೆಂಟ್ಲಿ ಅದು ಬಂದು ನಂಗ ಮನೆಗೋಸಲ್ಲ ಬಪ್ಪದ್ಗ ಆರಂಭಿಸಿಟ್ರು ನಂಗ ಹಟ್ಟಿಗೋಸ್ ಬಂದ್ರ ಇದು ಬಂದು ಎಲ್ಲಾಗೂ ಅಪ್ಲೈ ಆರ ಬರ್ಡ್ಸ್ ಆನಿಮಲ್ಸ್ ಈಗ ಕಾಡ ಎಮೆ ಬಂದು ಬರಾದೆಲ್ಲ ಇದ್ದಿಲ್ಲ ಆ ಕಲ್ಲಂದ ಕಾಡ ಎಮೆ ಎಲ್ಲ ನಂಗ ಹಟ್ಟಿಗೋಸ್ ಎಲ್ಲ ಬಂದಾಡ್ದೆ ಕರಡಿ ಬಂದಾಡ್ದೆ ಹುಲಿ ಬಂದಾಡ್ದೆ ಎಲ್ಲ ಬಂದು ಅಂತ ಆಟಾಡ್ದೆ ಏನಾಯ್ತಲ್ಲ ಆ ಕಾಲ ನೋಗ ನಂಗ ಆಕ್ಸೆಸ್ ಕಮ್ಮಿ ಸೊ ಒಂದು ಆರು ಮಣಿ ಆದದೆ ಕತ್ಲಾಯ ಪ್ರಾಣಿಯಾಗಿ ನಂಗ ತಿರುಗಿ ಮನಗೋಸ್ ಹೋಯ್ತೀನಿ ಕರೆಂಟ್ ಇಲ್ಲ ಹೊರಸೋಲೆ ಅಂಕೆ ಆತೆಂದು ಆಗ ಆನಿಮಲ್ಸ್ ಬಂದು ಫ್ರೀ ಆಗಿ ಮೂವ್ ಮಾಡಿದ ಅಟ್ಟ ಈಗ ಬಂದು ಏನಾಯ ಆಡದೆ ನಂಗ ಆಕ್ಸೆಸ್ ಜಾಸ್ತಿ ಮೊಬೈಲ್ ಆಡದೆ ಎಲ್ಲ ಅನ್ಕೊಂಡೋಗಿ ಲೈಟ್ಸ್ ಆಡದೆ ಸೊ ನಂಗೆ ಇರೋ 12 ಮಣಿಗಟ್ಟ 1 ಮಣಿಗಟ್ಟ ಹೊರ ಸುತ್ತಿನಿದ್ದೋ ಆಗ ಏನಾರ ಆಟೋಮ್ಯಾಟಿಕ ಕಾರ್ಡಿಯೋ ಇಲ್ಲೇ ಹುಲಿಯೋ ಬಂದು ನಂಗೆ ಅಟ್ಯಾಕ್ ಮಾಡಿದ್ರ ಆಗ ನಂಗೆ ಉಡನೆ ಏನನ್ನು ಟೈಗರ್ ಬಂದು ಮ್ಯಾನ್ ಇಟ್ಟರ್ ಟೈಗರ್ ಏನ್ಗೈಟ್ ಬಂದು ಕೂದ್ರ ನಂಗ ನಡೆದವನತ ಈಗ ಆ ಕಾಲ್ನೋಗೆಲ್ಲ ಟೈಗರ್ ಇಲ್ಲದಿಲ್ಲ ಆ ಕಾಲ್ನೋಗಿ ಟೈಗರ್ ಇದ್ದ ಸೊ ನಂಗೆ ಅಪೇರೆಂಟ ನಂಗೆ ಏನ ಮಾಡಿನದು ಅಂದ್ರೆ ನಂಗೆ ಬಯೋಸ್ಫಿಯರ್ ನಂಗವೇ ಡಿಗ್ರೇಡ್ ಮಾಡಿ ನಂಗೆ ಅದನ್ನ ಅಳಿಚಿನ್ ಬಂದಿದ್ದು ಇದಕ್ಕ ಏನು ಸೊಲ್ಯೂಷನ್ ಎಂಬುದು ನಂಗೆ ಈಗ ಮಾತಾಡೋಕಿಲ್ಲ ನಾ ಏನಂಗ ಇದನ್ನ ಮಾಡಿದೆ ಅಂತೆಂಬುದು ಬಂದು ಈ ಬರ್ಡಿಂಗ್ ಮಾಡೋದನ್ನ ಆ ಬರ್ಡ್ ಫೋಕಸ್ ಮಾಡಿ ನಂಗೆ ಪಿಕ್ಚರ್ ಐತಿ ಹಾಕಿತ್ನೀವು ಫೇಸ್ಬುಕ್ನಾಗೆ ಅಲ್ಲ ಇದನ್ನ ಏನ ಹೇಗೋದು ಬಪ್ಪದು ಅಂತಂದ್ರೆ ಆ ಆ ಬಯೋಸ್ಫಿಯರು ಆ ಮರ ಆ ಹಣ್ಣು ಮರ ಅಲ್ಲಿ ಅಟ್ಟವನತ ಬರ್ಡ್ಸ್ ಅಲ್ಲಿ ಬಂದು ಸೀಸನ್ ಬಂದ್ರ ಆ ಹಣ್ಣು ಮರ ಕಟ್ ಮಾಡಿಪ್ಲ ಆ ಬರ್ಡ್ಸ್ ಬರ ಅಲ್ಟಿಮೇಟ ಬರ್ಡ್ ಪಾಪ್ಯುಲೇಷನ್ ಕಮ್ಮಿ ಆಗಾಗ ನಂಗ ಬಂದು ಹ್ಯೂಮನ್ ಪಾಪ್ಯುಲೇಷನ್ ಕಮ್ಮಿ ಆರ ಅತ್ತೆಂಬುದನ್ನು ಬಂದು ನಂಗೆ ಥಿಂಕ್ ಮಾಡಿ ನೋಡೋದಿಲ್ಲ ಅದು ತ ಉಣ್ಮೆ ಅದು ತ ಫ್ಯಾಕ್ಟ್ ನಂಗೆ ಏಸಗ ಏಸಗ ನಂಗೆ ಬಯೋಸ್ಫಿಯರ್ ಅಲ್ಸಿನ್ ನೋಡಿ ನಂಗೆ ಏನ ನೆನ್ಸಿನಿದ್ಯೋ ಮರ ಕಟ್ ಮಾಡಿಪ್ಲ ನಂಗೆ ಮನ ಕಟ್ಟಿ ನಂಗೆ ಒಳ್ಳಂಗಿರೋಕು ನೆನ್ಸಿನಿದ್ಯೋ ಅದು ಆಕ್ಚುಲಿ ತಪ್ಪು ನಂಗೆ ಏಸಗ ಏಸಗ ನಂಗೆ ಬಂದು ನಂಗೆ ಬಯೋಸ್ಫಿಯರ್ ನಂಗೆ ಅಳಿಸಿನಿದ್ಯೋ ಆ ಅಳವಾಗ ಬಂದು ನಂಗೆ ನಂಗವೇ ನಂಗೆ ಬಂದು ಅಳಿವ ತೇರಿನಿದ್ಯೋ ಬಟ್ ಬಂದು ಇದಾಗ ಹೆಲ್ಪ್ ಮಾಡ್ರ ಹಣ್ಣೆಲ್ಲ ತಿಂದ್ಲೆ ಗೊಟ್ಟೆಲ್ಲ ಹೆಚ್ಚಿ ನೋಯಿ ಅದು ಎಲ್ಲೋ ಒಂದು ಬೂಗ್ಸಿರ ಅಲ್ಲೇ ಒಂದು ಮರ ದೊಡ್ರ ಸೊ ಇಟ್ ಹೆಲ್ಪ್ಸ್ ಇನ್ ದ ರೀಪ್ರೊಡಕ್ಷನ್ ಆಫ್ ದ ಫ್ರೂಟ್ ಟ್ರೀಸ್ ಇನ್ ಆಲ್ ಇದನ್ನ ಬಂದು ನಂಗೆ ಕಂಪ್ಲೀಟ್ ಬಂದು ಈಗ ನಂಗೆ ದ ಮೂವಿ ಮೂಮೆಂಟ್ ಆಫ್ ದ ಬರ್ಡ್ಸ್ ಇನ್ ಆರ್ ಪ್ಲೇಸ್ ಈಗ ಈಗ ನಾ ಹೇಗೆ ನಿಂದಾಡಿ ಈಗ ನಿಂಗವೇ ಬಂದು ಹೊರಸ ಹೋಗ್ತೇನೆ ನಿಂಗೆ ಅಬ್ಸರ್ವ್ ಮಾಡಿ ನೋಡ್ಲೆ ಈಗ ನಂಗೆ ಮನೆ ಮುಂದಾಡ್ ಬಂದು ಮೊದಲೆಲ್ಲ ಚಿಟ್ಕುರ್ವಿ ನಿರ್ಯ ಬಂದು ನಟ್ರ ಈಗ ಬಂದು ನೋಡಿಲ್ಲ ಆ ಪಾಪ್ಯುಲೇಷನ್ ಇದು ಬಂದು ಅಪ್ಪರ್ ಕಮ್ಮಿ ಆಯ್ತ ಕಮ್ಮಿ ಆಯ್ತು ಬಂದಟ್ರ ಚಿಟ್ಕುರ್ವಿಯೇ ಬಂದು ಅಪ್ಪರ್ ಕಮ್ಮಿ ಆಯ್ತು ಬಂದಟ್ರ ಒಂದು ಬರ್ಡ್ ಮಟ್ಟು ಜಾಸ್ತಿ ಲಾಸ್ಟ್ ಇಯರ್ ಇಯರ್ ಬಿಫೋರ್ ನಂಗೆ ನೋಡ್ತೇವೆ ಈ ಕರಿಯ ಕಿಲೊಂದು ಹೇಗೋ ಬುಷ್ ಶಾಟ್ ಬಂದು ಎಕ್ಸಸ್ ಪಾಪ್ಯುಲೇಷನ್ ಆಯ್ತ ಏಕಂದ್ರೆ ಆ ಅಕ್ಕಿಲ್ ಆ ಕರಿಯ ಕಿಲೊ ಬಂದು ಒಂದು ಪರ್ಟಿಕ್ಯುಲರ್ ಸೀಸನ್ ಹೋಗ ಅದು ಮೇಟ್ ಮಾಡಿ ನರಿ ಯಾರ ಮೀದಿ ಟೈಮ್ ನೋಗೆಲ್ಲ ಅದು ಕಣ್ಣಿಗೆ ತೋರ ಆಕ್ಚುಲಿ ನಾ ನಿಂಗೆಲ್ಲ ಕೇಳಿಪಟ್ಟಿದ್ರೆ ಇಲ್ಲ ಅಂದ್ರೆ ನಂಗೆ ಹಟ್ಟಿಯೋದೆಲ್ಲ ಈ ಕರಿಯ ಕಿಲ್ ನೋಡ್ಲೆ ನಾ ಕರಿಯ ಕಲ್ ಕಂಡುತ್ತೆ ನಾ ನೆನ್ಸಿದ ಕಾರ್ಯ ನಡೆದ್ರ ಅಂತಂದು ಅತ್ಮಾಕ್ ಇಟ್ ವಾಸ್ ಅ ರೇರ್ ಥಿಂಗ್ ಟು ಆ ಕರಿಯ ಕಲ್ ನೋಡುದಾಗ ಇಟ್ ಬಿ ಎ ಲಿಟಲ್ ರೇರ್ ಸೊ ಈಗ ನಂಗೆ ಹಟ್ಟಿಗಡೆಲ್ಲ ಓಲೆ ನೋಡ್ಲೆ ಅವಕ್ಕೆಲ್ಲ ಹೇಗೆ ಇರಂಬಿಡ್ತ ನಾ ಕರಿಯ ಕಲ್ ಕಂಡುತ್ತೆ ನನಗಿಂದು ನಾ ನೆನ್ಸಿದ ಕಾರ್ಯ ನೋಡ್ತಾನೆ ದೇ ಹ್ಯಾವ್ ಆತ್ಮಾಕ್ ಒಂದು ರಿಲೇಶನ್ಶಿಪ್ ದೇ ಹ್ಯಾವ್ ದಟ್ ಸಾರ್ಟ್ ಆಫ್ ಮೈಂಡ್ ಸೆಟ್ ಟುವರ್ಡ್ಸ್ ದ ಕರಿಯ ಕಿಲ್ ಬಟ್ ಈಗ ನೋಡಿಲ್ಲ ಇಟ್ ಇಸ್ ಎವ್ರಿವೇರ್ ದ ಅಮೇಝಿಂಗ್ಲಿ ಈ 2 ಇಯರ್ಸ್ ನೋಗ ಅದನ್ನ ಪಾಪ್ಯುಲೇಷನ್ ಬಂದು ಎಕ್ಸಸ್ ಆಗಿ ಬಂದ್ಬಿಟ್ಟಾರ್ದೆ ಅಂಡ್ ವಿ ಡೋಂಟ್ ನೋ ಫಾರ್ ವಾಟ್ ರೀಸನ್ಸ್ ಇಟ್ಸ್ ಗ್ರೋನ್ ಅಪ್ ಲೈಕ್ ದಟ್ ಅದು ಪ್ರಾಬಬ್ಲಿ ಸಂಬಡಿ ವುಡ್ ರಿಸರ್ಚ್ ಆನ್ ದಟ್ ಓರ್ ಐಮ್ ಜಸ್ಟ್ ಶೋಪಿಂಗ್ ಆತ ಮಾಕ್ ಇದು ಮಾಡಿದ್ರು ಸೊ ಬೇಸಿಕ್ ಆಗಿ ನಂಗೆ ಬಂದು ಇದನ್ನ ನಾ ಬರ್ಡ್ ಫೋಟೋಗ್ರಾಫಿಗೆ ಓದೆ ಅಂದ್ಲೆ ಎನ್ನೋಡ ಕನ್ಸರ್ನ್ ಏನಂದ್ಲೆ ನಂಗೆ ಇದನ್ನ ಈಸಾಗ ನಂಗೆ ಮಾಡ ನಂಗೆ ಬಂದು ನಂಗವೇ ನಂಗೆ ಅಳಿಚಿನ್ ಬಂದು ನಿಂತಿಯೋ ಅತ್ತೆಂಬ ಒಂದು ಕನ್ಸರ್ನ್ ಸೊ ನಾ ಒಂದು ಬರ್ಡ್ ಫೋಟೋಗ್ರಾಫಿ ಐತಿ ಹಾಕಿಲೆ ಈ ಬರ್ಡ್ ಇಲ್ಲಿ ಬಂದ್ರ ಅತ್ತಂದ್ಲೆ ಏಕೆ ಬಂದ್ರ ಅತ್ತೆಂಬ ಒಂದು ರೀಸನ್ಗಾಯ್ತ ನಂಗೆ ಐತಿ ಹಾಕಿದ್ಯೋ ಸೊ ಇದು ಆ್ಯಂಡ್ ಒಂದು ಅದರ ಆಸ್ಪೆಕ್ಟ್ ಮಾತಾಡೋದಲ್ಲ ಫೋಟೋಗ್ರಾಫಿ ಕ್ಯಾಮ್ರಾ ಐತಿ ಫೋಟೋಗ್ರಾಫಿ ಮಾಡೋದು ಗೋಲೆ ಎಲ್ಲ ಏನಂದಾರ ಅಂದ್ಲೆ ಇವಾಗ ಏನಕ್ಕೆ ಈ ವಯಸ್ಸಿನೋಗಿ ಕ್ಯಾಮ್ರಾ ಒತ್ತಿಕ್ಕಿನೈತು ಮಾಕೋಬೋದು ಮತ್ತೆ ಹೀಗೆ ಅಂಬರ್ತ ಬಟ್ ಅಪೇರೆಂಟ್ಲಿ ಏನಂದ್ಲೆ
nanga we should be an example of, no example en hegudilla nanga ob nodilla ada nanga itha madaku athembu ondu support iraku athembu bondu basically an idea of doing photography. Participants ga darali questions atla ninga hand raise madako agna unmute madbutla ninga maatadako darali ke questions ardiya akka Kausalya here. Yes Kausalya. Okay iga bandu birding doga appra ondu kiya da vishaya spotting ta iga plant spot madodu undala iga app alla bandada plant pakka nanga ade mobile camera ithindola adanna compare maadi adu spot alla maadra iga ondu birds bandu adanna nodidonna colors alla bitu adu yena bird inda arvaduga edachi app adiya illa adanna bandu etta online etta search maadi etta hesaru etta ariyakka adu edachi andala interesting adu e bird athendu odu app adde இபார்ட் அந்த ஆப் வந்து நீங்க டவுன்லோட் மாடி பீத்துப்ல நீங்க பேர்ட நோட்டிட்டதே அதன வந்து நீங்க அலி டைப் மால அது ஏன பேர்டோ அதன ஹாபிட்டட்டோ எல்லா இன்ஃபர்மேஷனும் இபார்ட்ல வந்துக்குற. ஓகே கா ஐ வில் லுக் ஃபார் थैंक यू सो मच. நிறைய क्वेश्चंस வந்தல இன்ட்ரஸ்டிங்கா ஆட்ரா பேர்டிங் பத்தி மட்டும் அடுத்து வந்து இல்ல ஜெனரலா கூட क्वेश्चंस அடக்கு சக்தி வடிவக்கா நீங்க क्वेश्चन கேட் நோடாக்கு. நமஸ்கார் அக்கா. நான் சக்தி வடிவு. நமஸ்காரம் அக்கா. டைட்டில் கேட்ட உடனே நான் அப்புறம் எக்ஸைட் ஆயிட்டேன். என்னகிட்ட சந்தர்ப்பம் சிக்கலை இது நீங்க செஷன் நோடாது தொட்ட ஒரு கிஃப்ட் வந்து நினைச்சது. ஏக்கல ஒரு நேச்சர் லவ்வர் என்ன முந்தாடு really love you ka. Thank you, love you so much. Thank you. Adu ipo see enaku jaasti interest ninga nodu enaku ottukichu kodu bandra iga na ningaluga timakka opile thava anta odra enaga appi no opile kodu ondu iga kuda baraku iga bandu adha enna manam bandu lonely ada agili nare thoughts bandra ekkachukva bird I'm enjoying with them ninga ninga adu kepana enaku inno interest jaasti ayirda ஒரு தமிழ் பொயட் வருதுன அதாவது ஏதிலியாய் குருவிகள் எங்கோ போயினி அதாவது அவ ஆதரவு இல்லாத இழில் விரும்ப போயிட்டாந்தேகி நாங்க நாங்க கட்டட அமைப்பு மாத்திட்டா நாங்க ஜாஸ்தி நீங்க என்ன ஏகிதி இதெல்லாம் மாட்டி விடனே அவ ஏதிலி ஏதிலி ஏ ஆதாரமும் இல்லாத வாழ்வாதாரம் இல்லாத அனாதரவா இல்லி விரும்ப போயிட்டா சென்று ஒரு கவிஞர் பாடுதார அதுக்கு நாங்க ரீசனா இருவே கூடாது இது நாங்க இன்னும் நாங்க படுகிற அப்புறம் யோசனை மாடுவேக்கல்ல நாங்க மண்ணி மைந்தர்கள் மண்ணை காப்பாத்து பேக்காத ரெஸ்பான்சிபிலிட்டி நாங்க கடுவே அந்த இது படுகு செஷன்ஸுக்கு காணும்போது அப்புறம் பொருத்தவாத வந்து ஜோலி இந்த எனக்கு தோணிதா நீங்க இன்னும் இன்னும் அதர் மீடியாஸ் திகையும் நீங்க வந்துதுன்னா இதே படுகு மாத்துக்கு இது நான் நிறைய பட்சத்துக்கு மாட வந்து இதுக்கையும் நீங்க மாத்தோடது ஒத்து நான் நினைச்சினேன் நீங்க சந்தர்ப்பத்தான் தெரியல. அப்புறம் தேங்க்ஸ்மா அதோ ஆப்பர்ச்சுனிட்டிஸ் பந்தல நாங்க மாத்திடுவோம் சுந்தரதேவன் அங்கிள் இதாரே அவக்க வந்து அவக்கெல்லாத்தான் நாங்க வந்து சப்போர்ட் மாடி நாங்க வந்து மேல ஏத்தின் பாப்புது நாங்க சப்போர்ட் மாடி ஓகே நாங்க குணவைத்து மாடியாரா அது வந்து அங்கிள் அவக்கெல்லாம் இச்சுமாக்கு அங்கிள் அவக்கு தொடர் இப்பதான் நாங்க 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 பொடு சமுதாயக அப்புற சப்போர்ட் அரேஞ்ச்மெண்ட்ஸ் மாடுக நாங்க மக்களுக்கு இன்னும் நிறைய அவேர்னஸ் சிக்கிறா இப்போ ஒரு இப்ப பறவைகள் காப்பாத்ததுக்காக ஸ்டெப்ஸ் எத்ததுக்கா நீங்க இன்னும் எல்லாம் என்கரேஜ் மாடிறீன்னு நம்பினேன். கரிக்கல் பத்தி கரிக்கல் அட்டிக்கு என்னெல்லாம் வந்துட்டா
ಕರಿಕಲ್ ಕಂಡೆ ಕಾರಿ ಈ ಒಂದು ಅದನ್ನ ನಂಗೆ ಪಡುಗನೋ ಒಂದು ಒಂದು ಪ್ರಾಬ್ಲಮ್ ಮಾಕೆ ಹೇಗಿಯರ ಸೊ ಏಕ ನಂಗೆ ಬಂದು ಓವರ್ ಇಯರ್ಸ್ ನಂಗೆ ಏಕ ಬಂದು ನಂಗೆ ಅದ್ ಮೇಲೆಲ್ಲ ಒಂದು ಇದು ಇಲ್ಲದ ಹೋಗ್ತುಂದಲ್ಲ ರೀಸನ್ ಬಂದು ನಂಗ ಕುಣವೆಯ ಇಬ್ಬನೆ ನಾ ಏಸಗ ನಿಂಗ ತುಂಬಾಕ ಹಟಿಗೆಲ್ಲ ಹೋಗಿ ಇದ್ದುದಿಂದ ನರಿಯರೆ ಹೆಂಗಾಗೆಲ್ಲ ಕಂಪಲ್ಸರಿ ಹೆಂಗ ಹುಟ್ಟಿ ದೊಡ್ಡದೆಲ್ಲ ಟೌನ್ ಆಗೆಲ್ಲ ಕಂಪಲ್ಸರಿ ನಾಯೇ ಉಸಿರೋಡಿ ಇಬ್ಬನ ಗಟ್ಟಾಗು ಓನಿಯೋ ಎಲೆ ಕೂದನಿಯೋ ಅಂದ್ರೆ ತನಿ ತನಿಯ ಹೆಂಗ ಎಲೆ ತೂಕಿನ ಬಂದು ವೇ ಮಾಡಿ ಅದ ಹಣ ಈಸಿನ್ಯೋ ನಯೆಲ್ಲ ಅಪರ್ ಸ್ಟ್ರಿಕ್ಟ್ ಪೈಸಲ್ಲ ತರ್ರು ಕರೆಕ್ಟ್ ಎಲೆ ಕೂದ್ ಬಂದು ಹಣ ಈಸೋದು ಆಗ ಇದಕ್ಕೆ ನೀನು ಹೋಗಿ ಕೂಲ ಹಾಕಿ ತಂದಾರ ಅವ ಕರ್ಕೊಂಡು ಹೋಗಿ ತೋಟನ ತಿಂದು ಅದು ಬಂದು ಈಗ ನಾವು ಕುಣವೇಗ ಬಂದು ಇಲ್ಲ ಆಕ್ಚುಲಿ ಸೊ ಒಂದು ಜನರೇಷನ್ ನಂಗ ಏನ ಮಾಡಿದ್ವು ಅಂದ್ಲೆ ನಂಗ ಅದನ್ನ ಮಿಸ್ ಮಾಡಿದ್ಯೋ ನಂಗೆ ಬಂದು ಅದನ್ನ ಹೇಗ್ ಕೊಡಾದ ಇದು ತಾ ನಂಗ 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 ಬಡುಗರು ಅಂದ್ಲೆ ಇದು ತಾ ನಂಗ ಕಲ್ಚರು ಇದು ತಾ ನಂಗ ತೋಟ ಒಲ ಇದೆಲ್ಲ ಹೇಗೆ ಕೊಡಾದ ಬಂದು ನಂಗ ಅದನ್ನ ಮಿಸ್ ಮಾಡಿದ್ಯೋ ಸಮೇರ್ ಡೌನ್ ದ ಲೈನ್ ನಂಗ ಅದನ್ನ ಮಿಸ್ ಮಾಡಿದ್ಯೋ ಎಸ್ ಇಟ್ಸ್ ನೈಸ್ ಎಜುಕೇಶನ್ ಆಡದೆ ಗೆಲ್ಸ ಆಡದೆ ನಂಗೆ ಓಣೋ ಬಣ್ಣೋ ವಿ ಮೀಟ್ ಪೀಪಲ್ ವಿ ಶುಡ್ ಮೀಟ್ ಪೀಪಲ್ ಇಲ್ಲಾಟಿ ನಂಗ ನಂಗ ದೊಡ್ಡ ನಂಗ ಅದೇ ಕುರುಕಿತದನು ವಿ ಶುಡ್ ಮೀಟ್ ಪೀಪಲ್ ಬಟ್ ನಂಗ ತಿರುಗಿ ಬಪ್ಪಣ ನಂಗ ಹಟ್ಟಿನೋಗ ನಂಗ ಮಣ್ಣು ನಂಗ ಒಲ್ಲ ನಂಗ ತೋಟ ನಂಗ ಎಲ್ಲ ಕೂದು ನಂಗ ಮಣ್ಣದೋಗ ನಂಗ ಗೆಲ್ಸ್ಕಿವುದು ಅಂಬುದನ್ನ ನಂಗ ಮಿಸ್ ಮಾಡಿದ್ಯೋ ಎಲ್ಲಿವೋ ಡೌನ್ ದ ಲೇನ್ ಹೋಪಿಂಗ್ ಇದೆಲ್ಲ ಬಂದು ತಿರುಗಿ ರಿವೈವ್ ಆರವಾ ಇಲ್ಲ ಕಂಪ್ಲೀಟ್ಲಿ ನಂಗ ಇದು ಇದು ಮಾಡವ ನಂಗ ಅರಿಯೋಗ ಬಟ್ ಅಟ್ ಲೀಸ್ಟ್ ಅದತ್ತ ಈಗ ನಾವೊಂದು ಬಡಗಾಸ್ಪಾತಿ ಇನ್ಫಾರ್ಮೇಶನ್ ಎಲ್ಲ ಡಾಕ್ಯುಮೆಂಟ್ ಮಾಡಿದ್ದೆ ಬುಕ್ ಬರೋದು ಮುಟ್ಟದ್ರವ ಇಲ್ಲ ಅಂತ ನಾ ಅರಿಯರೆ ಬಟ್ ಅಟ್ ಲೀಸ್ಟ್ ದೋಸಿ ಏನೋ ಏನೋ ಮುಡ್ತದನ್ನ ಅಲ್ಲವ ನಾ ಡಾಕ್ಯುಮೆಂಟ್ ಮಾಡಿಬಿತ್ತಲೆ ಡೌನ್ ದ ಲೈನ್ ಅದೊಂದು ಪಾಪ ಇನ್ಫಾರ್ಮೇಶನ್ ದರಾಲಿ ಒಬ್ಬಗ ಒಂದು ಏದೋ ಒಂದು ಯೂಸ್ ಆರವ ಆತೆಂದು ನೋಡಕ್ಕು ಅತ್ತೆಂಬ ಒಂದು ಆಸೆ ಆಡದೆ ನೋಡುವ ಏಸ್ ದೂರ ಮಾಡೋದು ಮುಟ್ಟದ್ರ ಆತೆದು ಥ್ಯಾಂಕ್ ಯು ಅಕ್ಕ ನೆಕ್ಸ್ಟ್ ಗೀತಾ ಪ್ರದೀಪ್ ಅವ್ಕ ಹ್ಯಾಂಡ್ಸ್ ರೈಸ್ ಮಾಡಿದ್ರು ನಿಮ್ ಕ್ವೆಶನ್ ಕೇತಾ ಇರಿಯ ಇಲ್ಲ ನೆಕ್ಸ್ಟ್ ಮೂವ್ ಮಾಡಿ ಬಿಡಕ್ಕ ಗೀತಾ ಪ್ರದೀಪ್ ಯಾ ಗೀತಾ ಪ್ರದೀಪ್ ಅನ್ಮ್ಯೂಟ್ ಮಾಡಿ ನಿಂಗ ಮಾತಾಡಕ್ಕು ಅನ್ಮ್ಯೂಟ್ ಗೀತಾ ಅನ್ಮ್ಯೂಟ್ ಮಾಡಿ ಹೇಳಿದೆ ಆನಂದಿಕಾ ಗೀತಾ ಮಾತಾನ ಮಸ್ಕ್ ಯೂಶ್ಲ ಎವ್ರಿ ಇಯರ್ ಬಂದು ಹಿಂಗ ಹಟ್ಟಿಗೆ ಬನ್ನಿಯೋ ಮಾಡೋದು ಮುಡ ಲಾಸ್ಟ್ ಇಯರ್ ಎಲ್ಲ ಬಪ್ಪದೇ ಮುಡುವುದಿಲ್ಲ ಈಗೇನಂದ್ರೆ ಕುಣವೆ ಬಂದು ಅಪ್ಪರ ತೊಲ್ಲ ಮಾಡಿ ಲೈಕ್ ಎದಾಚಿ ಎಲ್ಲಿ ಒಪ್ಪದು ಮುಡಿವಿಲ್ಲ ಹೊರಾಸು ಎಲ್ಲಿ ಒಪ್ಪದು ಮುಡಿವಿಲ್ಲ ಹಟ್ಟಿಗೂ ಒಪ್ಪದು ಮುಡಿವಿಲ್ಲ ಜಸ್ಟ್ ಎದಾಚಿ ಪೆಟ್ಸ್ ಇಸು ಅನ್ನು ಹಿಂಗ ಕ್ಯಾಟ್ ಇಸ್ಟೋ ಫಸ್ಟ್ ಅಲ್ಲಿ ಈಗ ಹಿಂಗ ಅಪಾರ್ಟ್ಮೆಂಟ್ಸ್ ಗೆ ಬಂದು ಅದನ್ನ ಮೇಂಟೈನ್ ಮಾಡೋದು ಮುಡಿವಿಲ್ಲ ಒಂದು 1 ವೀಕ್ ಬಿತ್ತು ಮಚ್ಚು ಕೊಟ್ಬಿಟ್ಟಿಯೋ ಐನೋಡಿ ಈಗ ಬಂದು ನನಗೆ ಹಿಂಗ ಏದಾಚು ಒಂದು ಬೇಕು ಅಂದ್ರೆ ಎರಡ ಬಂದು ಸೇದು ಬರ್ತ್ ಇದು ಕೊಕ್ಕಟೇಲಿ ಇಸಿಬಿಟ್ರು ಅದೇ ಅಳವಾಗ ಒಳ್ಳಿತ್ತು ಏನಂದ್ರೆ ಹಿಂಗ ಜಸ್ಟ್ ಬ್ಲೈಂಡ್ಲಿ ಈಸಿ ಕೊಟ್ಬಿಟ್ಟು ಯಾಕಂದ್ರೆ ಈಗ ಹಾಲಿಡೇಸ್ ಆಗ್ತಿತ್ತು 1 ಮಂತ್ ಸೊ ವಿ ಡೋಂಟ್ ನೋ ಲೈಕ್ ದ ಏನೋ ಕಾನ್ಸಿಕ್ವೆನ್ಸಸ್ ಅದೆಲ್ಲ ಅರಿಯಾರ್ಯೋ ಸೊ ಇಸ್ ಇಟ್ ಸೇಫ್ ಇಫ್ಕಗ ಏನಾನು ಗುಡ್ ಪ್ಯಾಷನ್ ಬಟ್ ಬರ್ಡ್ಸ್ ಬಂದು ಪೆಟ್ಟ ಬೀಪುದಾಗ ನಾ ಬರ್ಡಿಂಗ್ ಮಾಡೋದ್ರಿಂದ ನಾ ಬರ್ಡ್ಸ್ ಪೆಟ್ಟ ಬೀಪುದಾಗ ನಾ ಒಂದು ಅಕ್ಸೆಪ್ಟೇ ಮಾಡೋದಿಲ್ಲ ಇದು ನಂಬರ್ 1 ಈಗ ಈ ಒಂದು ವರ್ಷ ಆಲ್ಮೋಸ್ಟ್ 8 ತಿಂಗಳು ನಂಗೆ ಲಾಕ್ಡೌನ್ ಇದ್ದು ಇವಾಗ ಎಲ್ಲವೇ ಇನ್ನುವೇ ಬಂದು ನಂಗೆ ಇನ್ನೂ ಒಂದು ಸುತಂತ್ರವ ನಂಗೆ ಹೊರಸ್ ಹೋಯಿನ್ ಬಪ್ಪದಾಗ ಮುಡುವುದಿಲ್ಲ ಆಗ ನಂಗೆ ಏಸಾಗ ಒಂದು ಇರಿಟೇಟ್ ಆರ ಅಟ ಮಣ್ಣಗೋ ಸೇ ಕುಲ್ದೊಂದಿದ್ಯೋ ಎಲ್ಲಿಗೂ ಓಪದ್ ಮುಡಿವಿಲ್ಲ ಒಂದು ಮಾಡೋದು ಮುಡಿವಿಲ್ಲ ಅತ್ತೆಂಬುದು ನಾರ್ಮಲ್ ಆ ನಂಗ ಒಂದು ನಾರ್ಮಲ್ ಲೈಫ್ ಆಗ್ಲಿ ಇನ್ನಾಗ ಎಲ್ಲಿ ಎಲ್ಲಿ ಅಟ್ ಲೀಸ್ಟ್ ಕುಣವೆ ಸ್ಕೂಲ್ಗೆ ಹೋದಾರ ಗೇಮ್ಸ್ ನಲ್ದಾರ ಅದೆಲ್ಲ ಇಲ್ಲ ಅದೆ ಈಗ ಮನಗೋಸ್ ಅದೇ ಅಡ್ತು ಬಿತ್ತೊಣ್ಣೆ ಏಸಗ್ ಇರಿಟೇಟ್ ಆರಲ್ಲೇ ಅದೇಮಾಕ್ತಾನೆ ಆ ಬರ್ಡು ಪಾಪ ಎಲ್ಲ ಕೇಜ್ ಗೋಸ್ ಬೀತಲ್ಲ ಅದೇನ್ ಮಾಡ್ರ ಪೆಟ್ಟುತ್ತಾ ಓಕೆ ಬಟ್ ಅದು ಬಂದು ಫ್ರೀ ಆ ಹೊರಸ್ ಪರ್ಮನೆ ಏಸಗ ಹ್ಯಾಪಿ ಆಗಿದ್ರಲ್ಲೇ ಅದು ಬಂದು ಅದನ್ನ ಫುಡ್ ಅತ್ತ ತಿನ್ಬೋದು ಅದು ವಾತ ತೇಡಿ ತಿನ್ಬೋದು ನಂಗ ಅದನ್ನ ಫೀಡ್ ಮಾಡೋದು ಒಂದು ಆಕ್ಚುಲಿ ಇರೋ ಫೀಡ್ ಮಾಡ್ಬೇಕು ಕೂಡ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಎಂಬುದು ನಂಗೆ ಸೈನ್ಸ್ ನ ಓದಿದ್ಯೋ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇಸ್ ನೇಚರ್ ನಂಗೆ ದಾರ ಫಿಟ್ಟು ಅವಕತ ಸರ್ವೈವ್ ಮಾಡೋದು ಮುಡಿದ್ರ
ಸೊ ಇದು ಮಾಕ ನಂಗೆ ಒಂದನೆ ಹೆತ್ತಿ ನಂಗೆ ಅದನ್ನ ಪೆಕ್ ಮಾಡಿದ್ಲೆ ಈಗ ಅದನ್ನ ನಿಮ್ಗೆ ಒರೋಸ್ ಬುಕ್ಲಿ ಕೂಡ ಅದು ಸರ್ವೈವ್ ಮಾಡ ಎನಿವೇಸ್ ಯು ಹ್ಯಾವ್ ಇಟ್ ಆಸ್ ಅ ಪೆಟ್ ಎಂಜಾಯ್ ಇಟ್ ಬಟ್ ಇನಿಮೇ ಬಂದು ವಿ ವಿಲ್ ಥಿಂಕ್ ವಿ ವಾಂಟ್ ಹ್ಯಾವ್ ಅ ಬರ್ಡ್ ಆಸ್ ಅ ಪೆಟ್ ಬಟ್ ಕಾನ್ಸಿಕ್ವೆನ್ಸ್ ಎಂದು ಒಂದು ಇಲ್ಲ ಅನ್ಲೆಸ್ ಅನ್ ಅದರ್ವೈಸ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಅಕ್ಕ ನೆಕ್ಸ್ಟ್ ನಿತ್ಯ ಅಕ್ಕ ನಿಂಗ ಅನ್ಮ್ಯೂಟ್ ಮಾಡ್ತು ಕ್ವೆಶನ್ಸ್ ಕೇತ್ ನೋಡಕ್ಕು ನಿತ್ಯ ಹಾಯ್ ಅಕ್ಕ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಇಟ್ಸ್ ಆಲ್ಮೋಸ್ಟ್ ಈವ್ನಿಂಗ್ ನೀ ಉಣ್ಮೆ ಹೇಗೋದಿಲ್ಲ ಯು ಆರ್ ಅನ್ ಇನ್ಸ್ಪಿರೇಷನ್ ನಂಗೆ ಇಲ್ಲಿಬ್ಬ ಒಬ್ಬೊಬ್ಬಗೂ ಟೌನ್ ಹೋಗೋಣ ನಿಂಗೆ ಕೂಡ ನಿರ್ಯ ಟೈಮ್ ಹೊರಸ್ ಬಂದಿದೆ ಬರ್ಡಿಂಗ್ ಓಪನ್ ಸರಿ Every time it is one, I've always been enjoying your trips, the trips with you. And you ninge biosphere ida apun pathi egidilla so nanga individual a yetta contribute madakku to the biosphere maybe in a small thing you have earlier ning mane no terrace no near bb when the birds come let them summer time no endella nariya இது மாதிரியா அத்மாக்கு வந்து ஏகவே நாங்க மன முந்தாடும் இன் அண்ட் அரவுண்ட் ஆ பிளேஸ் வந்து நாங்க மன சுத்தி பேர்ட்ஸ் எல்லாம் ஸ்பேரோஸ் பாப்போ கவுண்ட் கம்ப்ளீட்டா கம்மி ஆயிட்டா என்ன மனவே ஊட்டி நோக்க கவுண்ட் இங்க நிறையவே கம்மி ஆயிட்டா ஸோ அதெல்லாம் எத்த மாதிரி நாங்க அது நான் இன் வாட் வே கேன் வி டூ ஆ பார்ட் டு இது மாடுதுக்கா a biosphere to bring back the nature to be natural to bring back yeah. nature atembudale na hegod bondu start loving nature start loving yourself start loving nature nanga bondu nanga nature kooda more and more attach aagaga ibba friends ella adhe tha first starting noga ellave bondu என்ன இது கேமரா தூக்கிட்டு எப்ப பார்த்தாலும் அதே பாட்டு தானே போட்டோ எடுக்கிற அது அதே பாட்டு தான் பட் வாட் ஹேப்பன் ஓவர் தி இயர்ஸ் வந்து ஒன்று பாடவே நாங்கள் டிஃப்ரெண்டா போட்டோ எடுத்ததுக்கு ஆரம்பிச்சுனியோ அது இருந்தாலும் மைக்ரேஷன் நோண்டியோ மீட்டிங் சீசன் நோண்டியோ எக்ஸ் ஹேச்சிங் நோண்டியோ சிக் பரம்புது நோண்டியோ ஸோ ஹோல் ப்ராசஸ் 3 months நோக நாங்கள் அப்சர்வ் பண்ணியோம் ஸோ ஈக இந்த நீங்க ஈக ஒரு சொப்பு என்ன பண்ணுறதுக்கு ஆரம்பிச்சுல நீங்க நீங்க சுத்தி ஒன்று ஒன்றுக்குன்ன குருவி சாத கேத்துலயும் நீங்க திருக்கி நோடுறதுக்கு ஆரம்பிச்சுட்டாரு அது அதுதான் ஆக்சுவலி நடந்துடலாம் ஓகே நீங்க அதன் திருக்கி நோடுறதுக்கு ஆரம்பிச்சுட்டாரு அதன் அப்சர்வ் பண்ணுறதுக்கு ஆரம்பிச்சுட்டாரு தென் சம்வேர் யூல் வாண்ட் டு திங்க் அட அந்த அக்கா கொஞ்சம் போன் ஆக்கி கேப்பனா இத்தமா கொஞ்சம் கலர் பேர்ட் நோடுதே இது ஏன் பேர்டு அடாக்கோ தெரிந்து இத்தமாக்க மாடுறதுக்கு ஆரம்பிச்சுலயே யூ வில் ஸ்டார்ட் சேவிங் நேச்சர் பேசிக்கா அதுதான் வந்து டு கன்சர்வ் நேச்சர் என்பது எல்லாம் வந்து டு அது வந்து அப்புறம் ஒன்று வாஸ்ட் சப்ஜெக்ட் அது என்டையர்லி டிஃப்ரெண்ட் சப்ஜெக்ட் அது நாங்கள் எல்லா ஒவ்வொன்றும் ஒன்று சேர்ந்து நாங்கள் வந்து அதுனா இட்ஸ் எ ஹியூஜ் ப்ராசஸ் சுந்தர்தேவன் அங்கே லர்தாரு வி டோன்ட் டச் தட் பார்ட் ஆஃப் த சப்ஜெக்ட் பிகாஸ் இட்ஸ் அது வந்து மை கிரியேட் சம் கான்ட்ரவர்சி ஆல் தட் ஐ டோன்ட் டச் சார் நாங்கள் வந்து நாங்கள் குன்ன பார்ட் ஏன்னா இல்லை தட் லவ்விங் நேச்சர் ஒவ்வொரு ட்ரீ கட் பண்ணாதுல ஆ ட்ரீ பெற்று நாங்கள் உரிச்சோது தட் இஸ் லவ்விங் நேச்சர் ஒன்று ஒன்று பிரான்ச் இதே முற்பண்ணியே ஐயோ நாங்கள் கை எடுத்து முறுத்துல நாங்கள் வலியாற இல்ல ஸோ லைக் தட் யூ ஸ்டார்ட் லுக்கிங் இன் டு நேச்சர் ஆஸ் யுவர் ஓன் தென் யூல் ஸ்டார்ட் அப்சர்விங் அண்ட் யூல் ஸ்டார்ட் கன்சர்விங் ப்ராபப்ளி இந்த நெக்ஸ்ட் ஜென்ரேஷனுக்கு வந்து நாங்கள் ஹேய் கூடது என்னன்னு சேஞ்சஸ் பப்பது வந்து இன்னவிட்டபிள் சேஞ்சஸ் வந்து தாப்புது பட் சேஞ்சஸ் வந்து நங்க ஒத்து நோப்புதா அடலி லைக் இது நெல்கிரிஸ் நோக டெரஸ் ஹவுஸ் வந்து கட்டப்படாங்க ஹேகியார ஏர் ரூஃப் ஹவுசஸ் தான் கட்டும் ஹேகியார ஏகாத்ததுல நாங்கள் கிளைமேட்டிக் கண்டிஷன் ஸோ தட் இஸ் த சேஞ்சஸ் அது தான் நாங்கள் மாடபேக்காது கன்சர்வேஷன் என்பது தொட்ட விஷயம் கிடையாது விஷயத்த ஸ்மால் ஸ்மால் திங்ஸ் நங்க அதை நம்ம மாடுறதுக்கு ஆரம்பிச்சுக்கல வி வில் பி த சேஞ்ச் நாங்கள் சேஞ்ச் ஆயிப்போம் தென் எவ்ரிபாடி வில் சேஞ்ச் ஏன்னா மாடுதோ அதுல யூ கேன் கோ ஃபைட் ஏ டோன்ட் கட் டவுன் ட்ரீஸ் மரத்தை வெட்டாத அதை பண்ணாத இதை பண்ண நோ யூ கேன் நாட் ஃபைட் பிகாஸ் தட்ஸ் அ சேஞ்ச் ஃப்ரம் அ பிகர் பிளேஸ்
don't touch that. No, no changes. I will not do this. Atendu start maadi pliye. You started conserving nature. Thank you, Akka. Akka, enakku ondu question adda. ನಿಂಗ ಮೆನ್ಷನ್ ಮಾಡಿದ್ವಿ ಗ್ರೀನ್ ಮೆನ್ಸ್ಟ್ರೇಷನ್ ಅಂತಂದ ಹೇಗೆ, ಸೊ ಅದನ್ನ ಬತ್ತಿ ದೋಸೆ ಹೇಗೆ ಅರಿಯಾ? ಬಿಕಾಸ್ ನಿಂಗೆ ಈಗ ಬಂದು ನಂಗ ಅಂತ ಸ್ಟಾರ್ಟ್ ಮಾಡೋದು ನಂಗವೇ ನಂಗನ್ನ ಚೇಂಜ್ ಮಾಡಿಕ್ಲಿ ನಿರೀಯ ಚೇಂಜಸ್ ಬಂದ್ರ ಅಂತ ಹೇಳಿ. ಸೊ ಆ ಪರ್ಟಿಕ್ಯುಲರ್ ಥಿಂಗ್ ಬಂದು ಐ ಥಾಟ್ ಎಲ್ಲಾಗೂ ಇನ್ಫಾರ್ಮೇಟಿವ್ ಆಗ್ತದೆ, ಸೊ ಅದನ್ನ ಬತ್ತಿ ಸರಿ. ಬಿಕಾಸ್ ಲಾಟ್ಸ್ ಆಫ್ ಲೇಡೀಸ್ ಅದೇ ಗ್ರೀನ್ ಮೆನ್ಸ್ಟ್ರೇಷನ್ ಎಂಬುದು ದೊಡ್ಡ ವಿಷಯ ಕಡೆಯ ರೆಡ್ ದ ಗ್ರೀನ್, ಅದಾವ್ದು ನಂಗ ಬಂದು ಇನ್ನಗಟ್ಟ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡಿ ನಿದ್ಯೋ, ಈಗ ಬಂದು ಕ್ಲಾತ್ ಪ್ಯಾಡ್ಸ್ ಯೂಸ್ ಮಾಡಿವಿ ಅದನ್ನ ಹೀಗಿನೋ ಗ್ರೀನ್ ಮೆನ್ಸ್ಟ್ರೇಷನ್. ಈ ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋಣ ಏನಾರ ಅಂದ್ರೆ ಒಂದೊಂದು ಟೈಮು ನಂಗೆ ಬಂದು 5 days ನೋಗೆ ಅಟ್ಲೀಸ್ಟ್ ಒಂದು ಜನಗ 2 to 3 ಪ್ಯಾಡ್ಸ್ ನಂಗೆ ಬಂದು ಡಿಸ್ಪೋಸ್ ಮಾಡಿಯೋ. ಹಾಗೆ ಇನ್ 5 days ಬಂದು 10 to 15 ಪ್ಯಾಡ್ಸ್ ನಂಗೆ ಡಿಸ್ಪೋಸ್ ಮಾಡಿಯೋ. ಆಗ ಒಂದು ಮನೆಯವ್ರಿಗೆ 2-3 ಇದ್ದಲ್ಲಿ ಏಸಾಗ ಪ್ಯಾಡ್ಸ್ ನಂಗೆ ಡಿಸ್ಪೋಸ್ ಮಾಡಿಯೋ ಅಂತ ಕ್ಯಾಲ್ಕುಲೇಟ್ ಮಾಡಿಲ್ಲವಿ. ಆಗ ಒಂದು ಏರಿಯಾ ನೋಗೆ ಒಂದು ಸಿಟಿ ನೋಗೆ ಏಸಾಗ ಒಂದು ಇದು ನಂಗೆ ಪ್ಯಾಡ್ನ ವಾಟ್ ಯು ಟೆಲ್ ದ ವೇಸ್ಟ್ ಆಫ್ ದ ಪ್ಯಾಡ್ಸ್ ವಿಚ್ ಆಕ್ಯುಪೈ ದ ಸ್ಪೇಸ್ ಇಸ್ ಆಲ್ಮೋಸ್ಟ್ 1 football ಗ್ರೌಂಡ್. ಸಪೋಸ್ ಈಗ ಈಗ ಊಟಿ ಐತಿಲ್ಲ 1 football ಗ್ರೌಂಡ್ ಫುಲ್ ಆಫ್ ಒನ್ಲಿ ಸ್ಯಾನಿಟರಿ ಟವಲ್ಸ್. ಸೊ ನಂಗೆ ಇದನ್ನ ಏನಾಯ್ತು ನಂಗೆ ಬಂದು ಐತಿ ಕೇರಿ ಇರೋದು ನಂಗೆ ಕ್ಲಾತ್ ಪ್ಯಾಡ್ಸ್ ಯೂಸ್ ಮಾಡಿಂಬೋ. ಕ್ಲಾತ್ ಪ್ಯಾಡ್ಸ್ ಯೂಸ್ ಮಾಡಿ ನಂಗೆ ಅದನ್ನ ಗ್ರೀನ್ ದ ರೆಡ್. ಕ್ಲಾತ್ ಪ್ಯಾಡ್ಸ್ ಎಂಬುದು ಇಟ್ಸ್ ವೆರಿ ಕಂಫರ್ಟಬಲ್. ಕಪ್ಸ್ ಆಡದೆ ಈಗ you can use cups, which is very easy to maintain and all that. ಅದನ್ನ ತೂಕಿ ಇಡೋದನ್ನಾಗ ಏನಾರ ಅಂದ್ರೆ ಲ್ಯಾಂಡ್ ಫಿಲ್ ಒಂದು. ಇನ್ನೊಂದು ಬಂದು ನಂಗವೇ ನೋಡಿದ್ದು ಎಲ್ಲಾ ಆನಿಮಲ್ಸು ಆ ಪ್ಯಾಡ್ ಇಗುತ್ತು ನೇ ಅದನ್ನಿಗುತ್ತು ಅದನ್ನ ಸಿಂಗ ಮಾಡಿ ರೋಡ್ನಾಗ ಅಲ್ಲಿ ಇಲ್ಲಿ ಇಟ್ರ ನಂಗೆ ರೋಡ್ನ ನೋಡೋಣ ಏನ್ ಮಾಡೋ ಆ ಪ್ಯಾಡ್ ನೋಡಿದ್ವಿ ಅದನ್ನು ನಂಗವೇ ನಂಗ ಪ್ಯಾಡ್ ತೂಕಿ ಇಡೋಣ ಅಸಿಂಗ ಬಂದ್ರ ಇನ್ನೊಬ್ಬ ಅದನ್ನ ಎತ್ತಿ ಕ್ಲೀನ್ ಮಾಡ್ಲ ಅದ್ ಎಸ್ ಒಂದು ಅಸಿಂಗ ಬಂದ್ರ. ಸೊ ಅದಕ್ಕಾಯ್ತಾ ಈ ಗ್ರೀನ್ ದ ರೆಡ್ ಎಂಬುದು ಅದನ್ನ ಬಂದು ಹೆಂಗ ಕ್ಲಬ್ ನೋಗೆ ನಾತ ಬಂದು ಅದಗ ವಾಟ್ ಯು ಟೆಲ್ ಐ ಆಮ್ ದ ಪರ್ಸನ್ ಹೂ ಇಸ್ ಡೂಯಿಂಗ್ ದಟ್ ಎವ್ರಿವೇರ್ ಅದನ್ನ ಸಿ ಎಸ್ ಆರ್ ಪ್ರಾಜೆಕ್ಟ್ ಐತಿ ವಿವ್ ಡನ್ ಇನ್ 2 estates ಅಂಡ್ ಇಟ್ ವೆಂಟ್ ಆನ್ ವೆಲ್. ಸೊ ದಿಸ್ ಇಸ್ ಅ ಚೇಂಜ್ ಎನ್ನಾಂದ ಪಾಪ ಚೇಂಜ್ ಇರುತ್ತೆ ಐ ವಿಲ್ ಡೂ ದ ಚೇಂಜ್ ಎಂಬುದು. ಸೊ ವೆನ್ ಯು ಗ್ರೀನ್ ದ ರೆಡ್ ಇಟ್ ಸೆಲ್ಫ್ ದಟ್ ಇಟ್ ಸೆಲ್ಫ್ ಇಸ್ ಕನ್ಸರ್ವಿಂಗ್ ನೇಚರ್. Nitu's question should be answered here. That itself is conserving nature, you know, instead of filling your lands with dirty pads. Thanks, this question, this topic actually, Taniya on the topic already planned maadi edda. So maybe it's a separate topic, Kaushalya. We'll maatadakku. ಅದನ್ನ ಹಿಂದೆ ಹೇಗಿದ್ಗೂ ಥ್ಯಾಂಕ್ ಯು, ಬಟ್ ಅಥವಾ ಇದನ್ನ ಮತ್ತೊಕ್ಕೂ ಇನ್ಫಾರ್ಮ್ ಮಾಡಿ. ದಟ್ಸ್ ಆಕ್ಚುಲಿ ಅ ಸೆಪರೇಟ್ ಟಾಪಿಕ್. ಐ ವುಡ್ ಲೈಕ್ ಟು ಯು ನೋ ಐ ಆಮ್ ದ ಅಂಬಾಸಿಡರ್ ಇನ್ ಫ್ರಮ್ ಮೈ ಕ್ಲಬ್. ಐ ವುಡ್ ಲೈಕ್ ಟು ಜಾಯಿನ್ ಇಫ್ ಯು ಹ್ಯಾವ್ ದಟ್ ಟಾಕ್ ಅಂಡ್ ಐ ವುಡ್ ಎಕ್ಸ್ಪ್ಲೇನ್. ಐ ಕ್ಯಾನ್ ಶೋ ಯು ದ ಕ್ಲಾತ್ ಪ್ಯಾಚ್ ಅಂಡ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಟು ಯು. ಖಂಡಿತ, ಐ ಆಮ್ ಅ ಕಪ್ಸ್ಟರ್ ಮೈ ಸೆಲ್ಫ್. ನಾ ಬಂದು 3 ವರ್ಷ ಆಯ್ತು ನಾನು ಆ ಗ್ರೀನ್ ದ ರೆಡ್ ಪ್ರೋಗ್ರಾಮ್ ದೊಗ ಇದ್ದೆ. ಸೊ ನಂಗೆ ಅದ ಇನ್ನೊಂದು ಜನ ಅದನ್ನ ಪತ್ತಿ ಖಂಡಿತ ಎಲ್ಲಾಗೂ ಹೇಗಿನೋ ಆ ಒಂದು ವಿಷಯ ಅದು ಅಪ್ರ ಇಂಪಾರ್ಟೆಂಟ್ ಆದ ಟಾಪಿಕ್. ಸೊ ಖಂಡಿತ ಆ ಸೆಷನ್ ನಡಬನ್ನ ಇನ್ನು ನೆರೆಯ ಹೆಮ್ಮಕ್ಕರ್ಗ ಇನ್ಫಾರ್ಮ್ ಮಾಡಿವಿ ಅತ್ತೆ ಎಂಬುದನ್ನ ಈ ಒಂದು ಸೆಷನ್ ನಾ ಅದನ್ನ ರಿಕ್ವೆಸ್ಟ್ ಆ ಈಗಿನ ಅಶ್ವಿನಿ ಯು ಕ್ಯಾನ್ ಕ್ಯಾರಿ ಆನ್ ನೆಕ್ಸ್ಟ್ ಕ್ವೆಶನ್. ಐ ಥಿಂಕ್ ಅನಿತಾ ಇಸ್ ವೇಟಿಂಗ್. ಅನಿತಾ ಅವ್ಕ ವೈಟ್ ಮಾಡಿದ್ದಾರೆ. ಅನಿತಾ ನೀಗ ಕೇಕ್ ನೋಡಕ್ಕ. ಹಲೋ ಆನಂದಿ ಮ್ಯಾಮ್. ಯೆಸ್ ಮ್ಯಾಮ್, ಥ್ಯಾಂಕ್ ಯು. ವಂಡರ್ಫುಲ್ ಸೆಷನ್, ಅಪ್ಪರ ಸಂತೋಷವಾದ್ರೆ ಈ ಸೆಷನ್ ಹೋಗಿ ಪಾರ್ಟ್ ಆಗ್ಬಿಡುದ. ಆಕ್ಚುಲಿ ನಾನು ಎನ್ನ ಕ್ವಶನ್ ಸಿಮಿಲರ್ ಟು ಗೀತಾ ಮ್ಯಾಮ್, ಲೈಕ್ ಅದೇ ಕ್ವಶನ್ ತ ಕೇಳ್ ನೆನಸೆ, ಇಸ್ ಇಟ್ ಗುಡ್ ಟು ಹ್ಯಾವ್ ಬರ್ತ್ ಆಫ್ ಪೆಟ್ ಬಿಕಾಸ್ ನಿರೀಯ ಕುಣವರ್ ತುಂಬಾ ಕೇಳ್ತಾರ ಪೆಟ್ ಸಿನ್ಸ್ ಅದು ಆಲ್ರೆಡಿ ಆನ್ಸರ್ ಮಾಡೋದು. ನಾನು ಡಿಫ್ರೆಂಟ್ ಕ್ವಶನ್ ಕೇಳ್ತೀನಿ. ಈಗ ಎನ್ನ ಕ್ವಶನ್ ಏನಂದ್ರೆ ಲೈಕ್ ಸಿನ್ಸ್ ಇದು ಬಂದು ಟಾಪಿಕ್ ಬರ್ತ್ ಆನ್ ಮೀಟಿಂಗ್ ತಗೊಂಡ್ರೆ ಇನ್ನು ಏನೇನ ಬರ್ಡ್ಸ್ ನಂಗೆ ಕಾಮನ್ ಆಡೋದು ಕುರುವಿ ಕಾಕೆ ಕಪ್ಪು ಕುರುವಿ ಇದೆಲ್ಲ ಇನ್ನು ಏನೇನ ಬರ್ಡ್ಸ್ ಹೇಳಿದ್ರೆ ಅದು ಬಿಟ್ಲ ನೀವು ಯಾಕಂದ್ರೆ ನೀವು ಆಲ್ರೆಡಿ ಆ ಬರ್ಡ್ ಓದ್ತಿದೀವಿ ನಾವು. ಸೊ ಇನ್ನು ಬೇರೆ ಯಾವ್ದು ನನ್ನ ನೇಟಿವ್ ಬರ್ಡ್ಸ್ ಆಫ್ ಓಕೆ ನಂಗೆ ನೇಟಿವ್ ಬರ್ಡ್ಸ್ ಏನೈತಿಲ್ಲ ಈ ಕುರುವಿ ಕಾಕೆ ಇದನ್ನ ತವ್ರ ನಿಂಗ ಸಿಟಿ ನಂಗೆ ತೋಟಬಾಯ ಎಲ್ಲ ಓಪನ್ ಅಬ್ಸರ್ವ್ ಮಾಡೋದು ನೋಡ್ಲೆ ಪ್ಯಾರಕೀಟ್ಸ್ ಇದ್ರ ಪ್ಯಾರಕೀಟ್ಸ್ ಡಿಫ್ರೆಂಟು ಪ್ಯಾರಟ್ ಡಿಫ್ರೆಂಟ್ ಪ್ಯಾರಕೀಟ್ಸ್ ಎಂಬುದು ಬಂದು ನಂಗೆ ತಮಿಳ್ನ ಎಲ್ಲ ಪಂಜವರ್ಣ ಕಿಲಿಯಿಂದ ಏನೋ ಸಿಟಿ ದೊಡ್ಡದಾಟ್ರ ಪ್ಯಾರಟ್ ಬಂದು
ಕುನ್ನ ಬರ್ಡ್ ಅದ ಗ್ರೀನ್ ಅಂಡ್ ರೆಡ್ ಮೊಟ್ಟು ಹತ್ರ ಸೊ ಪ್ಯಾರಕೀಟ್ಸ್ ಪ್ಯಾರಿಟ್ಸ್ ವುಡ್ಪೇಕರ್ಸ್ ವುಡ್ಪೇಕರ್ಸ್ ಬಂದು ನಂಗೆ ಇಲ್ಲಿ ನೀಲ್ಗ್ರೀಸ್ನೋಗೆ ನಂಗೆ ಬಂದು ಆಲ್ಮೋಸ್ಟ್ ಮಾಡ್ಬೋದು ಫೋರ್ ಸ್ಪೀಸೀಸ್ ಆಫ್ ವುಡ್ಪೇಕರ್ಸ್ ನಂಗೆ ಇಲ್ಲಿ ರೆಗ್ಯುಲರ್ ಆಗಿ ಇಬ್ಬೋ ವುಡ್ಪೇಕರ್ಸ್ ವುಡ್ಪೇಕರ್ಸ್ ಆಡಿದೆ ಆ್ಯಂಡ್ ನಟಾಚ್ ಅಂದ್ಬಿಟ್ಟು ಒಂದು ಬರ್ಡ್ ಆಡಿದೆ ಸೊ ಇದೆಲ್ಲ ಬಂದು ಕಾಮನ್ ಆಗಿ ನಂಗೆ ಹೇಗುವೇ ಆಡುವ ಬರ್ಡ್ಸ್ ಇದೆಲ್ಲ ಇಲ್ಲಿಯೋಗೆ ನಂಗೆ ಮೈಗ್ರೇಟ್ರಿ ಬರ್ಡ್ಸ್ ಅತೈತೆ ಇಲ್ಲ ಕುಟ್ಟಿಯ ನಂಗೆ ಕುಡಿವಿ ಸೈಸ್ನೋಗೆ ಕಾಶ್ಮೀರ್ ಫ್ಲೈ ಕ್ಯಾಚರ್ ಅಂತ ಒಂದು ಬರ್ಡು ಕಾಶ್ಮೀರಿಂದ ಇಲ್ಲಿ ಬಂದ್ರ ಡಿಸೆಂಬರ್ನೋಗೆ ಬಂದ್ಬಿಟ್ಟು ಫಸ್ಟ್ ವೀಕ್ ಆಫ್ ಮಾರ್ಚ್ನು ತಿರುಗಿ ಹೋಯ್ಟ್ರ ಅಪ್ಪರ ಕುಟ್ಟಿ ಆಟ್ರ ಅಪ್ಪರ ಡಿಫಿಕಲ್ಟ್ ಅದನ್ನ ಸ್ಪಾಟ್ ಮಾಡೋದ ಅದನ್ನ ಕಾಲ್ ಎಲ್ಲ ಬೀತುತ್ತೆ ಹಿಂಗೆ ಬಂದು ಈ ಬರ್ಡ್ ಬಂದಾಡ್ದೆ ಅದನ್ನ ಹೀಗೆ ಸ್ಪಾಟ್ ಮಾಡ್ಯೋ ಅದರಿಂದ ನೋಡಿ ಇಲ್ಲಿ ಬಂದು ಮೇಬಿ ದೊಡ್ಡ ಬರ್ಡ್ಸ್ ರ್ಯಾಪ್ಟರ್ಸ್ ಎಲ್ಲ ನೋಡಿಲ್ಲ ಅಫ್ಕೋರ್ಸ್ ನಂಗೆ ಬ್ಲಾಕ್ ಕೈಟ್ ಆಡಿದೆ ವೈಟ್ ಶೋಲ್ಡರ್ಡ್ ಕೈಟ್ ಆಡಿದೆ ಮಂಜೂರ್ನೋಗ ಬಂದು ಸಾಯಿನ್ ಫ್ಯಾಲ್ಕನ್ ಅಂದ್ಬಿಟ್ಟು ಅದು ಅದು ಗೆದ್ದೆ ಪೆನಸ್ಟಾಕ್ನೋಗೆ ಅದು ಥ್ರೂ ಔಟ್ ದಿ ಇಯರ್ ಅಲ್ಲಿವೇ ಇದ್ದರೆ ಸಾಯಿನ್ ಫ್ಯಾಲ್ಕನ್ ಅಂದು ಭಯಂಕರ ಇಂಟೆಲಿಜೆಂಟ್ ಬರ್ಡು ಆ ಬರ್ಡ್ ಎಲ್ಲ ಎತ್ತಿಲ್ಲ ರಾಕ್ ಒಂದು ರಾಕ್ನೋಗ ಬಂದು ಒಂದು ಪುನಃ ಒಂದು ಒಂದು ಗ್ಯಾಪ್ ಆಡಿದೆ ಅಲಿತಾ ಬಂದು ಒಂದು ಎಗ್ಲೇ ಮಾಡಿ ಹ್ಯಾಚ್ ಮಾಡ್ರ ರ್ಯಾಪ್ಟರ್ಸ್ ಬಂದು ಒನ್ಸ್ ಇನ್ ಟೂ ಇಯರ್ಸ್ ಎಗ್ಲೇ ಮಾಡ್ರ ನಾಟ್ ಲೈಕ್ ನಂಗೆ ಈ ಇರೆಗ್ಯುಲರ್ ಬರ್ಡ್ಸ್ ಮಾಡಿಲ್ಲ ಒನ್ಸ್ ಇನ್ ಟೂ ಇಯರ್ಸ್ ಅದು ಎಗ್ಲೇ ಮಾಡಿ ಅದನ್ನ ಅದು ಎಸ್ಪೆಷಲಿ ಆಫ್ರಿಕಾನೋಗ ಒಂದು ಈಗಲ್ ಇದ್ರೆ ಹ್ಯೂಜೆಸ್ಟ್ ಬರ್ಡ್ ಅದ್ ಬಂದು ಏನ್ ಮಾಡಲ್ಲ ಒನ್ಸ್ ಇನ್ ಟೂ ಇಯರ್ಸ್ ಓನ್ಲಿ ಟೂ ಎಗ್ಸ್ ಒಂದು ಒಂದು ತ ಹ್ಯಾಚ್ ಆರ ಒಂದು ಬಂದು ಅಪೇರೆಂಟ್ಲಿ ಸಮ್ವೇರ್ ಡೌನ್ ಲೈನ್ ಅದ್ ಬಂದು ಇದಾಯ್ತು ಒನ್ಸ್ ಇನ್ ಟೂ ಇಯರ್ಸ್ ಅದು ಎಗ್ಲೇ ಮಾಡಿ ಅದನ್ನ ಪಾದುಗಾತು ಅದನ್ನ ಕುಟ್ಟಿ ಇದು ಮಾಡಿ ಇಟ್ಲಿ ಟ್ರೈನ್ ದ ಕುಟ್ಟಿ ಅಂಡ್ ಫ್ಲೈ ಅವೇ ಓಕೆ ಅತ ಮಾಕ ಮಾಡ್ರ ಈ ಶೈನ್ ಫ್ಯಾಲ್ಕನ್ ಬಂದು ಒನ್ಸ್ ಇನ್ ಇಯರ್ ಅದ್ ಬಂದು ಎಗ್ಲೇ ಮಾಡಿ ಆ ರಾಕ್ ಗಡಿಯಾಸು ಹಿಟ್ಟೈ ತಿನ್ ಬಪ್ಪನೆ ಮೀದಿ ಬರ್ಡ್ಸ್ ಇರ್ತಿನ್ ಬಪ್ಪನ ಅದು ಏನ್ ಮಾಡ್ರ ಅಂದ್ಲೆ ನಾಲ್ಕೈದು ರಾಕ್ಸ್ ಅಟ್ರ ಓಕೆ ಈ ಈ ಪರ್ಟಿಕ್ಯುಲರ್ ರಾಕ್ ನೋಗಿ ಬಂದು ಎಗ್ಲೇ ಮಾಡಿ ಇದಾಯ್ತಟ್ರ ಅಂದ್ಲೆ ಇದು ಹಿಟ್ಟೈ ತಿನ್ ಬಂದು ಏನ್ ಮಾಡ್ರ ಅಂದ್ಲೆ ಇನ್ನೊಂದು ಅಲ್ಲಿ ದೂರ ನೋವು ಒಂದು ರಾಕ್ ನೋಗ ಬಿತ್ತು ಆ ಇದನ್ನ ಎಲ್ಲವ ಸ್ಕಿನ್ ಔಟ್ ಮಾಡ್ರ ಪ್ರೇಯರ್ ಅದನ್ನ ವಿಂಗ್ಸ್ ಎಲ್ಲ ಕಿತ್ತಿಟ್ಟು ಸ್ಕಿನ್ ಔಟ್ ಮಾಡಿ ಕುಟ್ಟಿಗೆ ಎತ್ತಿ ಬಂದು ಉಟ್ರ ಅದ್ ಏಕಾತ ಮಾಡಿರ ಅಂತ ನೋಡಿಲ್ಲ ಇಲ್ಲಿ ಪಕ್ಕವೇ ಬೀತಲ್ಲ ಮೀದಿ ಪ್ರಿಡೇಟರ್ಸ್ ಬಂದ್ರಲ್ಲ ಈಗಲ್ಲ ಅದಲ್ಲ ಕೈಟ್ ಅದಲ್ಲ ಸೊ ತಳ್ಳಿ ಬೀತಲ್ಲ ಆ ಕೈಟ್ ಏನ ನೆಂಚರ ಅಲ್ಲಿ ತ ಕುಟ್ಟಿದ್ರೆ ನೆಂಚಿಟ್ಟು ಅಲ್ಲಿ ಮೇಲೆ ಪರಂದರ ಸೊ ಇದು ಒಳ್ಳಂಗ ಬಂದು ಇದ ಕುಟ್ಟಿಗೆ ಇಲ್ಲಿ ಫೀಡ್ ಮಾಡಿ ಕುಟ್ಟಿ ದೊಡ್ಸಿರ ಸೊ ಇದು ಏನ ಇದು ಅಬ್ಸರ್ವ್ ಮಾಡಿ ನೋಡಿಲ್ಲ ಎತ್ತಮಾಕ ನಂಗಾಗ ಇದು ಇದು ಏನ ಲೆಸನ್ ಅಂದ್ಲೆ ಎತ್ತೆ ಇಟ್ ವಿಲ್ ಪ್ರೊಟೆಕ್ಟ್ ಇಟ್ಸ್ ಜಸ್ಟ್ ಅ ಸೆಕೆಂಡ್ ಹಿಮಾನಿ ಎತ್ತ ಬಂದು ಅದನ್ನ ಕುಟ್ಟಿಯ ಬಂದು ಅದು ಎತ್ತ ಪ್ರಿಡೇಟರ್ಸ್ ಒಂದು ಪ್ರೊಟೆಕ್ಟ್ ಮಾಡ್ರ ಅತೆಂಬುದು ಅಂದ್ರೆ ಹಿಟ್ಟೈತಿ ಬಂದು ಊಟೋದೆಲ್ಲ ಅಬ್ಸರ್ವ್ ಮಾಡ್ಲ ಅಪ್ಪರ್ ಅಮೇಝಿಂಗ್ ಆ ಟ್ರಾಮ್ ಬರ್ತ ಬರ್ಡ್ಸ್ ನ ಹಿಟ್ಟೈತಿ ಬಂದು ಊಟೋಗಿದೆಲ್ಲ ಸೊ ಬರ್ಡ್ಸ್ ನ ಇವೇ ಬಂದು ಮೋರ್ ದನ್ ಇದು ಒಂದು ಇದು ಆಡೋದು ಇರ್ಲ ಇನ್ನೊಂದು ಬಂದು ಏನಂದ್ಲ ನಾನು ಅದನ್ನ ಅಬ್ಸರ್ವ್ ಎತ್ತ ಅದಕ್ಕೆ ಬಂದು ಅದು ಫೀಡ್ ಮಾಡ್ರ ಹ್ಯಾಚ್ ಮಾಡ್ರ ಇನ್ನೊಂದೊಂದು ಬರ್ಡ್ ಇದ್ರೆ ಮಲಬಾರ್ ಫಾನ್ಬೆಲ್ ಎಂದು ತಮಿಳ್ನೋಗ ಅದನ್ನ ಹೆಸರು ನಡೆಯೋದೆ ಅದು ಅದು ಎತ್ತ ಮಾಡ್ರ ಅಂದ್ಲೆ ಮಣ್ಣು ಎತ್ತಿ ಎತ್ತಿ ಆ ಮರನೋಗ ಬಂದು ಕುಂದಟ್ರಲ್ಲ ಓಟಟ್ರಲ್ಲ ಅಲ್ಲಿ ಅದಕ್ಕೆ ಮೇಲೆ ಇದೆ ಮಣ್ಣಾಕಿ ಮಣ್ಣಾಕಿ ಅದು ದೊಡ್ಡ ಬರ್ಡ್ ಹಾಕಿ ಅಲ್ಲಿಗೋಸ್ ಹೋಗಿ ಕುಳಿದುಪ್ರ ಎಗ್ಗು ಲೇ ಮಾಡಿಟ್ಟು ಆ ಫೀಮೇಲ್ ಬಂದು ಅಲ್ಲಿ ಬಿಟ್ಟು ಹೊರಾಸೆ ಬರ ಅಲ್ಲಿಗೋಸೆ ಅದೇ ಅಡ್ತು ಅದೇ ಇದ್ರ ಬರ್ತ ಅಂದ್ರೆ ಬೀಕು ಕಣ್ಣು ಮಟ್ಟಿ ಇದೇ ಹೊರಾಸಿದ್ರ ಮೇಲ್ ಬರ್ಡ್ ಬಂದು ಕೊಟ್ರ ಅದು ಬಂದು ಕುಣಗ ಉಟ್ರಂಬರ್ತ ಇದೆಲ್ಲ ಅಬ್ಸರ್ವ್ ಮಾಡಿಲ್ಲ ಯು ವಿಲ್ ಸ್ಟಾರ್ಟ್ ಲವಿಂಗ್ ನೇಚರ್ ಅಂಡ್ ಯುವರ್ ಕನ್ಸರ್ವೇಷನ್ ಸ್ಟಾರ್ಟ್ಸ್ ಫ್ರಮ್ ದೇರ್ ಇಂದ ಹಿಂಗೆ ಥ್ಯಾಂಕ್ ಯು ಕಾ ನೆಕ್ಸ್ಟ್ ವಿದ್ಯಾ ಅವ್ಕ ಕೇತಾರ ನಿಂಗ ವಿದ್ಯಾ ನಿಂಗ ಕ್ವೆಶನ್ ಕೇತ ನೋಡಕ ಅನ್ಮ್ಯೂಟ್ ಮಾಡಿಟ್ಟು ಹಲೋ ಹಲೋ ವಿದ್ಯಾ ಹಾಯ್ ಕಾ ಹೌ ಆರ್ ಯು ಒಳಗಿದ್ರ ಗುಡ್ ಒಳಗಿದ್ದೆ ವಿದ್ಯಾ ಹೇಗಮ್ಮ ಯಾಕಾ ಸೊ ಇಟ್ಸ್ ಮೋರ್ ದನ್ ಕ್ವೆಶನ್ ಅಲ್ಲದೆ ಒಂದು ಸಜೆಷನ್ ಹಾಕಿ ಎತ್ತಾಕಿದ್ದನ ಜನರಲ್ ನಂಗ ಕನ್ಸರ್ವೇಶನ್ ಎಲ್ಲಾದ್ರೆ ಇಫ್ ಯು ಟಾಕ್ ಲೈಕ್ ಆಸ್ ಅ ಹಾಬಿ ಬರ್ಡ್ ವಾಚಿಂಗ್ ಅದು ಹಾಬಿನ ಮಾತಾಡಲ ಲೈಕ್ ಒಂದು ಎಕ್ಸಾಂಪಲ್ ತಾನೀಗ ಆರ್ಟೇ ಐತಿಲ್ಲ ಲೈಕ್ ಐ ಆಮ್ ಅನ್ ಆರ್ಟಿಸ್ಟ್
ಈಗ ನೆರೆಯ ಏನಂದ್ರೆ ಫಾರಿನ್ದಾಗೆಲ್ಲ ಆರ್ಟ್ಗೆಲ್ಲ ಅಪ್ಪರ ವ್ಯಾಲ್ಯೂ ಅಡ್ಡೆ ನೆರೆಯ ಈಸಿಯರ ಮಾಡ್ಯಾರ ಆರ್ಟ್ ಅಪ್ರಿಸಿಯೇಷನ್ ಜಾಸ್ತಿ ಇಂದಾರ ಏಕಂದ್ರೆ ನೋಡ್ಲೆ ವೆನ್ ಯು ಲುಕ್ ಎಟ್ ದ ಕಿಡ್ಸ್ ಕುನವೇ ಕೂಡ ಪೇರೆಂಟ್ಸ್ ಬಂದು ಆಕ್ಟಿವ್ ಆಗಿ ಮ್ಯೂಸಿಯಂ ಬೈ ಕೂತಿಂಡೋದಾರ ಅವ್ರ ಆಸೆ ಇಂಟ್ರೆಸ್ಟ್ ಡೆವಲಪ್ ಮಾಡೋಕ ಪೇರೆಂಟ್ಸ್ ಲೈಕ್ ದೇ ಹ್ಯಾವ್ ಅ ಬಿಗ್ ಹ್ಯಾಂಡ್ ಅವ್ರ ಕಾಸಿಗೆ ಇಂಟರ್ಸಕ್ತಿ ಮಾಡೋನೆ ಕುನವಿಯೂ ಅರ್ದಾರೆ ಆರ್ಟ್ ಅಂದ್ರೆ ಏನಾರ ಅದೇ ಮಕ್ಕೆ ನಂಗೆ ವೆನ್ ವಿ ಟಾಕ್ ಅಬೌಟ್ ನೇಚರ್ ಅಂಡ್ ಬರ್ಡ್ಸ್ ಅಂಡ್ ಬರ್ಡ್ ವಾಚಿಂಗ್ ಓವರ್ ಹಿಯರ್ ನಂಗೆ ಬಂದು ಏನ ಮಾಡಕು ವಾಟ್ ಆರ್ ಅವರ್ ಮೇ ಬಿ ಯು ಆರ್ ಆಲ್ರೆಡಿ ಡೂಯಿಂಗ್ ಸಮಥಿಂಗ್ ದೇರ್ ನಂಗೆ ಒಂದು ಅಚ್ಚಿ ಲೆವೆಲ್ ದಾಗೆ ಈಗ ಟೌನ್ ಬೈಂದಲ್ಲ ಐ ಹವ್ ಸೀನ್ ಈಗ ನಾ ಬ್ಯಾಂಗ್ಳೂರ್ ಬಿದ್ದೆ ಬ್ಯಾಂಗ್ಳೂರ್ದಾಗೆಲ್ಲ ಬಂದಿದ್ದೆ ಲಾಟ್ ಆಫ್ ಬರ್ಡ್ ವಾಚಿಂಗ್ ಕ್ಲಬ್ಸ್ ಅಡ್ದೆ ಇನ್ನದೆಲ್ಲ ಪೇಂಟಿಂಗ್ ಕಾಂಪಿಟೇಷನ್ಸ್ ಹತ್ರ ಏನಲ್ಲ ಡಿಬೇಟ್ ಕಾಂಪಿಟೇಷನ್ ಹತ್ರ ಅಥವಾ ಕಡೋನೆ ಅಟ್ ಲೀಸ್ಟ್ ಆ ಪ್ರೈಸಸ್ ಒನ್ ಸಮಥಿಂಗ್ ವಿಚ್ ಅಟ್ರಾಕ್ಟ್ ಕಿಡ್ಸ್ ಅಟ್ರಾಕ್ಟ್ ಮಾಡ್ರ ಏನಲ್ಲ ಪೇರೆಂಟ್ಸ್ ಅಟ್ರಾಕ್ಟ್ ಮಾಡ್ರ ಸೊ ಅತ್ಯಾಚಾರಕ್ಕೆ ಪಾರ್ಟಿಸಿಪೇಟ್ ಮಾಡ್ಯಾರ ಅದು ಈ ಪ್ರಿಪರೇಷನ್ ಬಗ್ಗೆ ದ ಗೆಟ್ ಟು ನೋ ಅಬೌಟ್ ಲಾಟ್ ಆಫ್ ಬರ್ಡ್ಸ್ ಸಮ್ ಅವ್ರ ವ್ಯಾಲ್ಯೂ ನಾಲೆಜ್ ಎಲ್ಲ ಬಂದು ಇನ್ಕ್ರೀಸ್ ಆರ ಈಗ ನಂಗೊಂದು ಲೋಕಲ್ ಲೆವೆಲ್ ಬಂದು ಈಗ ನಂಗೆ ಅಲ್ಲಿ ನಂಗೆ ಅಟ್ಟಿಬೈ ಲೆವೆಲ್ ದಾಗೆಲ್ಲ ವೇರ್ ದರ್ ಆರ್ ಮೋರ್ ಬರ್ಡ್ಸ್ ಇಲ್ಲಿಯಾ ಅಟ್ಟಿಬೈ ಎಲ್ಲ ಕಂಪೇರ್ಟಿವ್ಲಿ ದರ್ ಆರ್ ಮೋರ್ ಬರ್ಡ್ಸ್ ಸೊ ನಂಗೆ ಆ ಅಟ್ಟಿ ಲೆವೆಲ್ ದಾಗೆ ಐ ಡೋಂಟ್ ನೋ ಇಫ್ ದೇರ್ ಆರ್ ಆಲ್ರೆಡಿ ಪ್ರೋಗ್ರಾಮ್ಸ್ ಇನ್ ಪ್ಲೇಸ್ ಬಟ್ ಸಿನ್ಸ್ ಯು ಆರ್ ದೇರ್ ಲೋಕಲಿ ಐ ಆಮ್ ಜಸ್ಟ್ ಸಜೆಸ್ಟಿಂಗ್ ಆರ್ ಮೇ ಬಿ ಐ ಡೋಂಟ್ ನೋ ಪ್ಲೀಸ್ ಲೆಟ್ ಮೀ ನೋ ನಂಗೆ ಅಟ್ಟಿಬೈ ಬಗ್ ಕಿಡ್ಸ್ಗಾ ಏನಲ್ಲ ಟೀನೇಜರ್ಸ್ಗಾ ಯಂಗ್ಸ್ಟರ್ಸ್ ಮೇನ್ ಬಿಕಾಸ್ ದೇ ಆರ್ ಆ ಫ್ಯೂಚರ್ ಅವ್ರ ಬಂದಿ ತಮಕ್ಕೆ ಬರ್ಡ್ ವಾಚಿಂಗ್ ಇನ್ನಾದಲ್ಲೇ ನಿಂಗೆ ಅಟ್ಟಿಯೋ ಆಡೋ ಏ ಬರ್ಡ್ಸ್ ಅದ ಸ್ಪಾಟ್ ಮಾಡ್ಲಿ ಅವ್ನ ಕಾಂಪಿಟೇಷನ್ ಮಾಕಿ ಬಿಟ್ಟು ಇನ್ನದೆಲ್ಲ ಒಂದು ಬರ್ಡ್ ವಾಕಿಂಗ್ ಏನಲ್ಲ ಫೋಟೋ ಇದು ತಮಕ್ಕೆ ಸಂಡೇಸ್ ಟ್ರಿಪ್ ಟ್ರಿಪ್ ಕೂತಿಂಡೋಗಿ ಅತ್ತಮಕ್ಕೆ ಏನಾದ್ರೂ ಮಾಡಿದ್ದಾರ್ಯಾ ನಿಂಗೆ ಮಾಡ್ಯಾರ್ಯಾ ಅವ್ರ ಇಸ್ ದೇರ್ ಸ್ಕೋಪ್ ಟು ಡೂ ಲೈಕ್ ದಟ್ ಇದು ಪತ್ತೆ ಏನಾದ್ರೂ ಆಗಿಲ್ಲ ನೈಸ್ ಸಜೆಷನ್ ಇದು ಬಟ್ ಇನ್ನಗಟ್ಟ ದಾರುವೆ ಅದನ್ನ ಯೋಚನೆ ಮಾಡಲೆ ದಾರು ಮಾಡಲೆ ಬಟ್ ಅಪೇರೆಂಟ ನಾ ಬಂದು ಹ್ಯಾಪನ್ ಟು ಬಿ ಪಾರ್ಟ್ ಆಫ್ ಒನ್ ಒಂದು ಒಂದು ಮೀಟಿಂಗ್ ಒಂದು ನಡೆದು ಹಾಕ್ಬಿಟ್ಟ ಟಿವಿ ಇದನ್ನೋಗೆ ಅಲ್ಲಿ ಮೇನ್ ಆಗಿ ಬಂದು ನಿರ್ಯ ಟೀಚರ್ಸ್ ಬಂದರು ಐ ಹ್ಯಾವ್ ಟೋಲ್ಡ್ ಆಲ್ ದ ಸ್ಕೂಲ್ ಟೀಚರ್ಸ್ ಹಿಂಗೆ ಏವು ಸಿ ಅಪಾರ್ಟ್ ಫ್ರಮ್ ಸಬ್ಜೆಕ್ಟ್ ನಂಗೆ ಬರೋ ಬುಕ್ ಐತಿನೋ ನಂಗೆ ಒಂದು ಎ ಫೋರ್ ಆಪಲ್ ಬಿ ಫೋರ್ ಬೇಬಿಂದ ಹೇಗ್ ಕೊಡೋದ್ ಬದಲ ಇದೆಲ್ಲ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಡಕ್ಕೂ ಅಂಡ್ ಐ ವಿಲ್ ಡೂ ಇಟ್ ಫಾರ್ ಇದು ಅತ್ತೆ ಹೇಗೆ ಐ ನಿರೇ ಗೌರ್ಮೆಂಟ್ ಸ್ಕೂಲ್ಸ್ ಐ ಹೇಗೆ ಇದೆ ಐ ಆಮ್ ರೆಡಿ ಟು ಕಮ್ ಅಂಡ್ ಡೂ ಇಟ್ ಫಾರ್ ಯುವರ್ ಚಿಲ್ಡ್ರನ್ ಅಂತಂದು ಬಟ್ ಅಪೇರೆಂಟ್ಲಿ ದಿಸ್ ಈ ಲಾಕ್ಡೌನ್ ಇದೆಲ್ಲ ಆಯ್ತ ಪ್ರಾಬಬ್ಲಿ ಇದೆಲ್ಲ ಇದಾಲ ವಿ ಕ್ಯಾನ್ ಥಿಂಕ್ ಆಫ್ ಇಟ್ ಅಗೇನ್ ವಿತ್ ಯು ಸೊ ವೆರಿ ಗುಡ್ ಸಜೆಷನ್ ಅಕ್ಕ ಕೌಸಿ ಹಿಯರ್ ಅಗೇನ್ ಇನ್ನೊಂದು ಕ್ವೆಶನ್ ಈಗ ಬಂದು ಸಿಟೀಸ್ ಇಬ್ಬನ ಅಪಾರ್ಟ್ಮೆಂಟ್ಸ್ ಎಲ್ಲ ಹತ್ರ ಈಗ ಹೆಂಗ ಅಪಾರ್ಟ್ಮೆಂಟ್ ನ ಒಂದು ಒಂದು ಶೆಲ್ಫ್ ಮ್ಯಾಲ ಬಾಲ್ಕನಿ ಹೋಗ ಪಿಜನ್ ಬಂದು ಮುಟ್ಟೆ ಹಾಕಿ ಅದ್ಲಿ ಅಲ್ಲಿ ಕುಲ್ ನಡ್ತು ಹಿಂಗ ಡಿಸ್ಟರ್ಬ್ ಮಾಡೋದಕ್ಕ ವಿರುಂಬಲ ಬಟ್ ಒಂತರ್ಕ ಬಂದು ಆ ಮುಟ್ಟೆಯ ಮೂವ್ ಮಾಡ್ನೆ ಅಂದೋ ಟ್ರೈ ಮಾಡೋಣ ಅದಕ್ಕೆ ಅಂದಾಡು ಪಾರ ಬಪ್ಪಿಲಿ ಬಪ್ಪಿಲ ಏಕಲ ಅದೇದೋ ಆ ಮುಟ್ಟೆ ಮುಟ್ಟಿ ತಿಂದವರಿಯೋ ಏನವರಿಯೋ ಸೊ ಅತ್ತಮ್ಮ ಕಾಪನ ಏನ ಮಾಡೋದು ಈಗ ಏಕಲ ಸಿಟೀಸ್ ನಂಗೆ ಅದನ್ನ ಎತ್ತಿ ಬೇರೆ ಬೀಪದಾಗ ಮೂವ್ ಮಾಡೋದಕ್ಕ ನಂಗೆ ಅರಿಯೋ ಅದನ್ನು ಮೂವ್ ಮಾಡಾರ ಅತ್ತಮ್ಮ ಸಿಚುವೇಶನ್ ಏನ ಮಾಡಾಕು ಒಂದು ಕುನ್ನ ಸಜೆಸ್ಟ್ ಮಾಡಲ ಅಪೇರೆಂಟ್ ಬರ್ಡ್ಸ್ ಇದು ಏನಾತಂದ್ಲೆ ನಂಗೆ ಅದನ್ನ ನೋಡಿ ಪ್ಲೇ ಅದು ಬಂದು ತಿರ್ಕಿ ಆ ಎಡಗ ಬರ ಅದು ಬಂದು ಅಟ್ ಲೀಸ್ಟ್ ನಾ ಅರಿಯಾರ ಅದು ಏನ ಏಕ ಏನ ರೀಸನ್ ಗಾಯ ಅದ ತಾರ ಆತಂದು ಅದು ಎಸ್ಪೆಷಲಿ ನೆಸ್ಟ್ ಬಂದು ನಂಗೆ ಹ್ಯೂಮನ್ ಬೀಯಿಂಗ್ಸ್ ನೋಡಿಪ್ಲೆಯೇ ಆ ಬರ್ಡ್ಸ್ ಬಂದು ಅದು ಹಿಂದಾಡೋದು ಪಕ್ಕನೋಗಿ ಬಂದು ಬಪ್ಪದಿಲ್ಲ ನಾ ಅದನ್ನ ಬಂದು ಪರ್ಸ್ನಲ್ಲ ನಾ ಬಂದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ ಒಂದು ಒಂದು ಫೋಟೋಗ್ರಾಫಿ ಎತ್ತಿನ ಅದು ಅಪ್ಪರ ಕುಟ್ಟಿ ಬರ್ಡು ಅಲ್ಲಿ ನೆಸ್ಟ್ ಹೊಟ್ಟಿತು ನಾ ಬಂದು ಒಂದು ಆರ್ ಒನ್ ಹೋಗ ಅದನ್ನ ನಾನು ಆ ನೆಸ್ಟ್ ಫೋಟೋ ಎತ್ತಿಟ್ಟೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾ ಗಾರ್ಡನ್ ವಾಸ್ ಓಪನ್ ಆ ನೆಸ್ಟು ಅಲ್ಲಿ ಇಲ್ಲೇ ಸೊ ಬರ್ಡ್ಸ್ ಬಂದು ಅಪ್ಪರ ಸೆನ್ಸಿಟಿವ್ ಒಂದು ಸೆನ್ಸಿಟಿವ್ ಆದ ಒಂದು ಲಿವಿಂಗ್ ಅದು ಬರ್ಡ್ ಇನ್ನೊಂದು ಅದನ್ನೊಂದು ಇಂಟ್ರೆಸ್ಟಿಂಗ್ ಇದು ಏನಂದ್ಲೆ ಏನ ಒಂದು ಫ್ರೆಂಡ್ ಒಬ್ಬ ಏನ ಸಾರಿ ಕೇತ ಶಿ ಸೆಂಡ್ ಮಿ ಅ ಹ್ಯೂಜ್ ನಮ್ಗೆ ಸಾವಿರಲ್ಲ ಇಟ್ ಸೀಮ್ಸ್ ಅದು ಬಂದು ಇಟ್ ವಿಲ್ ಫ್ಲೈ ಹೈಯರ್ ಅಂಡ್ ಹೈಯರ್ ಇಟ್ ವಿಲ್ ಸೋರ್ ಸೋ ಹೈ ಅಂಡ್ ಇಟ್ ವಿಲ್ ಜಸ್ಟ್ ಡಿಮಿನಿಷ್ ಇನ್ ದ ಹೇರ್ ಎಂಬ ನೋಬಡಿ ನೋಸ್ ವೇರ್ ದ ಬರ್ಡ್ ಡೈಸ್ apparent that's the sort of maybe truth because
unless a bird vandu ondu eliyali idichiyo illa current kamme noga sattudiyilleya uliya otherwise ee raptors vandu adana kutti birds sattindilleya uliya probably we haven't observed birds dying on earth so they are sort of you know a very different structured living beings nanga bondu mattana ella skeleton bhoomina nodido but birds na skeleton bondu bhoomina illa probably the theory could be right no she sent me a huge message telling how the birds die and so atmaka it's sort of because na birding madudre and for being a divine creature probably atma kapane nanga birds nest nodikliye they are away from it but talking of the you know inconvenience the pigeons cause yes adu eka athanona again the reason is ini apartments ini city noge athan heegira kaushalya all the cities ellave bandu apartments nodile how advertisement comes ECR le this apartments OMR road la and apartment in the apartment in the apartment adalla ellidu bandutu you cut down on your nature and you constructed the apartment where will that pigeon go apparently so touching the nest once you go near it itself the bird will sort of get away from there so it's a concern but what to do for that no I don't have an answer for that so like nesting nodi play the bird will move from that place apparently this is what I've got it from my own personal experience thank you akka thank you so much in this session appra olanga to one last question ninga bird ena innagatta ninga ethiga photo tagella favorite bird one favorite and why favorite bird and undu because birds ellave bandu colorful and nice and birding no why birds are so colorful if you see any men around there it's okay all male birds ka bayangara colorful la idra animals itli sari birds itli sari because they have to attract the females they have to dance they have to sing and they have to fight and attract females aagta bandu female mate madra illa female mate mada only in human beings ladies have to dress up all the makeup and all but birds no it's not like that so apparently all the birds are colorful and nice and you know favorite bird and they go to I'm very fascinated with one particular bird called the oriole oriole and the beauty imba adu golden oriole first time birding modone agana adu esri ariyada I just made a picture of it Then they told it was oriole, beautiful yellow color, golden yellow color bird. And the combination of the birds alone only will be very amazing. Another. So favorite bird and the color on the card, yeah? Everything is favorite. Okay. Thank you, Akka. Thank you so thank much. Thank you so much. Elago apra thanks in the session nangiga close manno next bappo week bandu 21st session bandu village panchayat administration pathi adna details bandu nanga idinda ninga sikira ninga edavadu doubts etla athama katla ninga akka bandu personala ninga idu madaku contact madaku I think akka bandu oka page la share maadideve nanchina so ninga akkana follow madaku edha doubts etla ninga akkana sara ketna daku thank you so much akka